ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಬಂದಾಯ್ತು. ಎಸ್, ನಾನು ನಿಮ್ಮ ಪ್ರೀತಿಯ ಡಿಂಪಲ್ ಗರ್ಲ್ ವನಿತಾ. ನೀವು ನೋಡ್ತಿದ್ರೆ ನಿಮ್ಮ ನೆಚ್ಚಿನ ಡಯಲ್ ಫಾರ್ ಡೀಲ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮದ ಸ್ವಾಗತ, ಸುಸ್ವಾಗತ ಅಂತ ಕೂಡ ಹೇಳ್ತಾ ಆಟದ ಬಗ್ಗೆ ಅಂತೂ ಸಿಕ್ಕಾಪಡೆ ಸೂಪರ್ ಆಗಿ ನಿಮ್ಗೆಲ್ಲರಿಗೂ ಗೊತ್ತಿದೆ, ಗೊತ್ತಿರ್ಲೇಬೇಕು ಅಂತ ಕೂಡ ಆರ್ಡರ್ ಅಲ್ಲಿ ಫುಲ್ ವಾರ್ನಿಂಗ್ ಮಾಡ್ತಾ. ಎಸ್ ಆಗಿ ಇದನ್ನ ಫಸ್ಟ್ ಆಗಿ ಕಾಲ್ ಕೂಡ ರೆಡಿ ಇದಾರೆ ಯಾರು ಅಂತ ನೋಡಿ ಬಿಡೋಣ. ಹಲೋ, ನಮಸ್ತೆ. ನಿಮ್ಮ ಹೆಸರು? ಬೆಳಗ್ಗೆ ಮಾತಾಡಿದ್ದೀನಿ ಫೇಸ್ಬುಕ್ ಅಲ್ಲಿ ನಿಮ್ಮ ಲೈವ್ ಅಲ್ಲಿ. ಶಾರದಮ್ಮ ಅವರೇ, ಹೇಗಿದ್ದೀರಾ? ಅಲ್ಲ ಅಲ್ಲ, ಎಲ್ಲೋ ಮಿಸ್ ಆಗೋಯ್ತು. ನಿಮ್ಮ ಹೆಸರು ನೀವು ಹೇಳ್ಬಿಡಿ, ಕರೆಕ್ಟ್ ಆಗಿ ನಾನು ಇನ್ಮೇಲೆ ನೆನ್ಪಿಟ್ಕೊಳ್ತೀನಿ. ಸುಮತಿ. ಸುಮತಿ ಅವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ರವಿತಾ ಅವರೇ, ನೀವು ಚೆನ್ನಾಗಿದ್ದೀರಾ? ನಾವು ಬಿಂದಸ್ ಆಗಿದೀವಿ. ಸೊ ನಿಮ್ದು ಆಯ್ತಾ ಕಾಫಿ ಟೀ ತಿಂಡಿ ಎಲ್ಲ? ಎಲ್ಲ ಆಯ್ತು. ನಿಮ್ದಾಯ್ತಾ? ನಮ್ದು ಆಗಲ್ಲ, ಆಗೋದು ಇಲ್ಲ, ಯಾಕಂದ್ರೆ ರೂಢಿನೇ ಇಲ್ಲ ಅಂತ ಹೇಳ್ತಾ. ಆಟದ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಸುಮತಿ ಅವರೇ. ಚೆನ್ನಾಗಿ ಗೊತ್ತಿದೆ. ಕರೆಕ್ಟ್ ಆಗಿ ಹೋಗೋಣ. ಆಲ್ ದ ವೆರಿ ಬೆಸ್ಟ್ ಅಂತ ಕೂಡ ಹೇಳ್ತಾ. ಎಸ್, ಮಾಸ್ಟರ್ ಜಿ, ನಮ್ಮ ಸುಮತಿ ಅವರಿಗೆ ಯಾವ ಮೊಬೈಲ್ ಬಂದಿದೆ ಅಂತ ಕೂಡ ನಮ್ಗೆ ಹೇಳಿ. ಸೊ ಸುಮತಿ ಅವರೇ, ನಿಮಗೆ ಬಂದಂತ ಮೊಬೈಲ್ ಯಾವ್ದಪ್ಪ ಅಂತ ಹೇಳಿದ್ರೆ Xiaomi Mi 11 Pro ಮೊಬೈಲ್ ಬಂದಿದೆ. ಡಿಸ್ಪ್ಲೇ ಬಂದು 6.67 ಇಂಚಸ್, ಕ್ಯಾಮರಾ ಬಂದು 108+13+5 ಮೆಗಾಪಿಕ್ಸೆಲ್, ರ್ಯಾಮ್ ಬಂದು 12 GB, ಸಿಮ್ ಬಂದು ಡ್ಯುಯಲ್ ಸಿಮ್. ಇಷ್ಟೊಂದು ಫ್ಯೂಚರ್ಸ್ ಗಳಿರುವಂತ ಒಂದು ಮೊಬೈಲ್ ನ ಪ್ರೈಸ್ ಏನಿರಬಹುದು ಅಂತ ನೀವು ಗೆಸ್ ಮಾಡ್ತಾ ಇದ್ದೀರಾ? ನಿಮಗೆ ಬಂದಂತ ಮೊಬೈಲ್ ಬಂದು Xiaomi Mi 11 Pro ಮೊಬೈಲ್. ಸೊ ನಿಮ್ಮ ಗೆಸ್ ಬಂದು 30,000 ಒಳಗಡೆ ಇದೆ. ಇಲ್ಲಿರೋ ಒಂದು ಆಪ್ಷನ್ ಏನಪ್ಪ ಅಂತ ಹೇಳಿದ್ರೆ, ಫಸ್ಟ್ ನಂಬರ್ ಸ್ಟಾರ್ ಆಗಿದೆ 1490. ಆ ಸ್ಟಾರ್ ಪ್ಲೇಸ್ ಅಲ್ಲಿ ಫಿಲ್ ಮಾಡಬೇಕಾಗಿರೋ ನಂಬರ್ ನಿಮಗೆ ಬಂದಿರುವಂತಹ ಆಪ್ಷನ್ಸ್ ಗಳು 8, 0, 5, 9. ಈ ನಾಲ್ಕು ನಂಬರ್ ಗಳಲ್ಲಿ ಯಾವ ನಂಬರ್ ನ ಸ್ಟಾರ್ ಪ್ಲೇಸ್ ಹಾಕಿದ್ರೆ ಕರೆಕ್ಟ್ ಆಗಿರೋ ಅಮೌಂಟ್ ಬರುತ್ತೆ ಅಂತ ನೀವು ಗೆಸ್ ಮಾಡ್ತಿದ್ರ? 8, 0, 5, 9. ಆಹಾ, ಇಷ್ಟು ಕೊಟ್ಟು ಇಷ್ಟ ಹತ್ರ ಆಪ್ಷನ್ಸ್ ಕೊಟ್ಟು ತಿರ್ಗಾ ಕ್ಲೂನು ಕೊಡ್ಬೇಕಾ ಸುಮತಿ ಅವರ? ಇದೆಂತ ಮೋಸ? ಏನೋ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ಮೇಲೆ ನೋಡಿ, ನಿಮ್ಗೆ ಯಾವೊಂದು ನಂಬರ್ ಹಾಕಿದ್ರೆ ಕರೆಕ್ಟ್ ಆಗಿ ಬರುತ್ತೆ ಅಂತ ನೀವು ಗೆಸ್ ಮಾಡ್ತಾ ಇದ್ದೀರಾ? ನೋಡಿ, ಆ ಸೊನ್ನೆನ ಆ ಸ್ಟಾರ್ ಪ್ಲೇಸ್ ಹಾಕಿದ್ರೆ ನಿಮ್ಗೆ 14, 1490 ಬರುತ್ತೆ. ಸೊ ಯೋಚನೆ ಮಾಡಿ, 8 ಹಾಕಣ, 0 ಹಾಕಣ, 5 ಹಾಕಣ, 9 ಹಾಕಣ, ಯಾವ್ದು ಹಾಕಣ ಒಂಚೂರು ಯೋಚನೆ ಮಾಡಿ. ಓಕೆ, ಕಣ್ಣು ಮುಚ್ಕೊಂಡು ಇಂಕಿ ಪಿಂಕಿ ಪಾಂಕಿ ಅವಲಕ್ಕಿ ಬೋಲಕ್ಕೆ ಹೇಳ್ಬಿಟ್ಟು ಒಂದು ನಂಬರ್ ಹೇಳಿ, ಅದನ್ನ ಲಾಕ್ ಮಾಡಿ ನೋಡೇ ಬಿಡೋಣ. ಸ್ವಲ್ಪ ಕ್ಲೂ ಕೊಡಿ ನೋಡಿ, ಎಂಟು ದಿಕ್ಕು ನಿಮ್ಗೆ ಹೆಲ್ಪ್ ಮಾಡ್ಬೋದು, ಚತುರ್ಭುಜ ನಿಮ್ಗೆ ಆಟ ಆಡೋ ಕೈ ಕೊಡ್ಬೋದು, ಶೂನ್ಯವಾಗಿ ಎಲ್ಲಾನು ಹೋಗ್ಲೂಬಹುದು, ನಾವ್ ಎಲ್ಲಾ ಕಡೆನು ಬರ್ತೀವಿ. ನೀವ್ ಹೇಳ್ಬೇಕೇನೋ ಒಂದ್ ಪಟ್ಟ ಅಂತ ಹೇಳಿ ನೋಡೋಣ. 8. ಸ್ವಲ್ಪ ಕ್ಲೂ ಕೊಡಿ. ಎಲ್ಲಾ ಕ್ಲೂ ಕೊಟ್ಬಿಟ್ರೆ ಇತ್ತ ಹೆಂಗ್ ಆಟ ಆಡಕ್ ಆಗುತ್ತೆ? ನೀವೇ ಸ್ವಲ್ಪ ಆಟ ಆಡ್ಬೇಕು, ನೀವು ಗೆಸ್ ಮಾಡ್ಬೇಕು, ಆ ಪ್ರೈಸ್ ನಾವ್ ಲಾಕ್ ಮಾಡ್ಬೇಕಲ್ವಾ? ನಮ್ ಫ್ರೆಂಡ್ ಅಲ್ವಾ, ಸ್ವಲ್ಪ ಕೊಡಿ. ಈ ಸತಿ ನೀವೇ ಆಟ ಆಡಿ, ನೆಕ್ಸ್ಟ್ ಟೈಮ್ ಹೆಲ್ಪ್ ಮಾಡ್ತೇನೆ. ಲೈನ್ ಸಿಗೋದೇ ಅಪರೂಪ, ಸ್ವಲ್ಪ ಕೊಡಿ. ನಿಮ್ಗೆ ಹೇಳ್ಬಿಟ್ರೆ ನಂಗೆ ಸುಮ್ನೆ ಬೇಜಾರ್ ಆಗ್ಬಿಡುತ್ತೆ. ನಮ್ಗೆ ಯಾಕೆ ಬೇಜಾರ್ ಹೇಳಿ, ನೀವ್ ಆಟ ಆಡ್ಬೇಕು, ನಾನು ಆಟ ಆಡಿಸ್ಬೇಕು. ಸೊ ಆಟ ನಿಮ್ ಕೈ ಕೊಟ್ಟಾಯ್ತು, ನೀವ್ ಆಟ ಆಡ್ಬೇಕೀಗ. ಸೊ 8 ಲಾಕ್ ಮಾಡೋಣ, 4 ಲಾಕ್ ಮಾಡೋಣ, 0 ಲಾಕ್ ಮಾಡೋಣ, ಯಾವ್ದು ಲಾಕ್ ಮಾಡೋಣ? ಪಟ್ಟ ಪಟ್ಟ ಅಂತ ಏನೋ ಒಂದ್ ಪಟ್ಟ ಅಂತ ಹೇಳ್ಬೇಕಲ್ಲ. ಕ್ಲೂನೇ ಕೊಟ್ಟಿಲ್ಲ ನೀವು, ಕೊಡ್ಬಾರ್ದು ಅಂತ ಫುಲ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಂಗೆ ಬಂದ್ಬಿಟ್ಟಿದೆ, ಅದ್ರಿಂದ ನಂಗೆ ಕೊಡಕ್ ಆಗ್ತಿಲ್ಲ. ನೀವೇ ಒಂದ್ ಏನಾದ್ರೂ ಲಾಕ್ ಮಾಡಿ. 5, 4 ಇಲ್ವೇ ಇಲ್ಲ ಅಲ್ಲಿ? ಅಯ್ಯೋ, 5 ಇರ್ಬೋದು. 5 ಇರ್ಬೋದಾ? ಓಕೆ, ಪಂಚಭೂತಗಳು ನಿಮ್ಗೆ ಹೆಲ್ಪ್ ಮಾಡುತ್ತೆ ಅಲ್ವಂತ ಚೆಕ್ ಮಾಡಿ ಬಿಡೋಣ. ಅಯ್ಯೋ, ಸ್ವಲ್ಪ ಕ್ಲೂ ಕೊಡಿ, ತಪ್ಪಾದ್ರೆ. ಸ್ವಲ್ಪ ಕ್ಲೂ ಕೊಡಿ ಅಂತ ಕೇಳ್ದಂಗ್ ಇಷ್ಟು ಕೇಳ್ಮೆ ಮಾಡ್ಬೇಕು ಅಂತ ಆಸೆ, ಬಟ್ ನನ್ಗೆ ಮಾಡಕ್ ಆಗ್ತಿಲ್ಲ. ನನ್ನ ಒಂದು ಅರ್ಥ ಸಿಚುಯೇಷನ್ ನೀವು ಅರ್ಥ ಮಾಡ್ಕೋಬೇಕು ಸುಮತಿ ಅವರೇ, ನೋಡ್ಕೊಳ್ಳಿ. ಸೊ 5 ಲಾಕ್ ಮಾಡೋಣ. 5 ಮಾಡ್ಬಿಡಿ. ಅಯ್ಯೋ, ಇಷ್ಟು ಬೇಜಾರು ಹೇಳ್ತಾರೆ, ಫಸ್ಟ್ ಕಾಲ್ ರಿಂಗ್ ಆಗ್ಬಾರ್ದಿತ್ತು. ಮಾಸ್ಟರ್ ಜಿ, 5 ನಂಬರ್ ಲಾಕ್ ಮಾಡಿ, ಈ ಉತ್ತರ ಏನಾಗಿದೆ ಅಂತ ಹೇಳಿ. ಸರಿಯಾಗಿತ್ತಂದ್ರೆ ಫುಲ್ ಖುಷಿ ಆಗ್ತಾರೆ. ಏನಾಗಿರ್ಬೋದು ಈ ಉತ್ತರ ಮಾಸ್ಟರ್ ಜಿ? ಆ ಸ್ಟಾರ್ ಪ್ಲೇಸ್ ಅಲ್ಲಿ 5 ಪಂಚಭೂತಗಳು ಹೆಲ್ಪ್ ಮಾಡ್ತಾ ಇಲ್ಲ, ನೋಡೋಣ ಸುಮತಿ ಅವರೇ. ಸುಮತಿ
ನಿಮ್ಮತ್ರ ಸರಿ ಆಗಿದೆ ಕಂಗ್ರಾಚುಲೇಷನ್ಸ್ ಥ್ಯಾಂಕ್ ಯು ವನಿತಾ ಅವರೇ ಬಂತು ಅಂತ ನಗು ಬಂತು ಈ ಮೊಬೈಲ್ ಎಕ್ಸಾಕ್ಟ್ ಪ್ರೈಸ್ ಬಂತು 51490 ರೂಗಳು ಮಾತ್ರ ನಿಮ್ಮ ಹೆಸರು ಕೂಡ ಲಕ್ಕಿ ಡಿಪ್ ಗೆ ಸೆಲೆಕ್ಟ್ ಆಗಿದೆ ಸುಮತಿ ಅವರೇ ಕಾರ್ಯಕ್ರಮ ಕೊನೆಯ ಹಂತದವರೆಗೂ ನೋಡ್ತಾ ಇರಿ ಲಕ್ಕಿ ಡ್ರಾದಲ್ಲಿ ನಿಮ್ಮ ಹೆಸರು ಸೆಲೆಕ್ಟ್ ಆಯಿತು ಅಂತ ಹೇಳಿದ್ರೆ ನಿಮಗೆ ಸೂಪರ್ ಮೊಬೈಲ್ ಕೂಡ ಸಿಗುತ್ತೆ ಅಂತ ಕೂಡ ನಾನು ಹೇಳ್ತಾ ಇದೀನಿ ಎಸ್ ನೀವು ಕೂಡ ಆಟ ಆಡಬೇಕು ಅಂತ ಹೇಳಿದ್ರೆ ನಿಮ್ಮ ಟಿವಿಯಲ್ಲಿ ಡಿಸ್ಪ್ಲೇ ಆಗ್ತಿರುವಂತ 0804333933 ಗೆ ಕೂಡ ಕರೆ ಮಾಡಿ ಮಾತಾಡಿ ಕನೆಕ್ಟ್ ಆಯಿತು ಅಂತ ಹೇಳಿದ್ರೆ ಸಿಕ್ಕಾಪಡೆ ಸೂಪರ್ ಆಗಿ ನೀವು ಕಾಲೇಜಲ್ಲಿ ಇರ್ತಿರಲ್ವೋ ನಾನು ಕಾಲೇಜಲ್ಲಿ ಇರ್ತೀನಿ ಗೊತ್ತಿಲ್ಲ ನೀವು ಆಟ ಆಡಿದ ಮೇಲೆ ಸೂಪರ್ ಆಗಿ ಮೊಬೈಲ್ ನೀವು ವಿನ್ ಮಾಡಲೇಬೇಕು ಏನು ಮಾಡಬೇಡಿ ಗೆಸ್ ಮಾಡಿ ಅಷ್ಟೇ ರೀ ನೀವು ಗೆಸ್ ಮಾಡಿ ನಾನು ಲಾಕ್ ಮಾಡ್ತೀನಿ ಉತ್ತರ ಸರಿಯಾಗಿದ್ರೆ ಟನ್ ಟಡಾ ಅಂತ ಲಕ್ಕಿ ಡಿಪ್ಗೆ ಹೋಗುತ್ತೆ ಲಕ್ಕಿ ಡಿಪ್ನ ಲಕ್ಕಿ ಡ್ರಾದ ನಾನು ಒಂದು ನಂಬರ್ನ ತೆಗಿತೀನಿ ಆ ಯಾರ್ದು ಅಂತ ಕೂಡ ಚೆಕ್ ಮಾಡಿದ್ರೆ ಅವ್ರಿಗೆ ಸೂಪರ್ ಒಂದು ಗಿಫ್ಟ್ ಆ ಮೊಬೈಲ್ ಕೂಡ ಹೋಗುತ್ತೆ ಬಟ್ ಒಂದು ಕ್ಲಾರಿಟಿ ಏನಪ್ಪ ಅಂತ ಹೇಳಿದ್ರೆ ನೀವು ಆಟ ಆಡುವಂಥ ಮೊಬೈಲ್ ಸಿಗಲ್ಲ ಬಟ್ ಒಂದು ಬ್ಯೂಟಿಫುಲ್ ಆಗಿರೋ ಮೊಬೈಲ್ ಸಿಗುತ್ತೆ ಅಂತ ಕೂಡ ಹೇಳಿದೆ ಎಸ್ ನೆಕ್ಸ್ಟ್ ಕೊಳಗ ರೆಡಿ ಇದ್ದಾರೆ ಯಾರಂತ ನೋಡಿ ಬಿಡೋಣ ಹಲೋ ಹಲೋ ನಮ್ಮ ಹೆಸರು ನವೀನ್ ಅಂತ ನವೀನ್ ಅವರೇ ನಮಸ್ಕಾರ ಎಲ್ಲಿಂದ ಕಾಲ್ ಮಾಡ್ತಿರೋದು ನಾವು ಚಿಕ್ಕಬಳ್ಳಾಪುರದಿಂದ ಮೇಡಮ್ ಯಾಕೆ ಅಷ್ಟು ಡೌಟ್ಫುಲ್ ಆಗಿ ಹೇಳ್ತಿದ್ದೆ ಚಿಕ್ಕಬಳ್ಳಾಪುರದಿಂದ ಕಾಲ್ ಮಾಡ್ತಿರೋದಕ್ಕೆ ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಬೇಕು ಓಕೆ ಸಾರಿ ಸಾರಿ ಮೇಡಮ್ ಒಳ್ಳೆ ಸ್ಕೂಲ್ ಮಕ್ಕಳು ಹೇಳ್ತಾರ ಮಕ್ಕಳೇ ಹೋಮ್‌ವರ್ಕ್ ಎತ್ತಿಕ್ಕಿ ಅನ್ನತರ ಆಗೋಯ್ತು ನನ್ನ ಪರಿಸ್ಥಿತಿ ಇಲ್ಲಿ ಇಲ್ಲ ಇಲ್ಲ ಶೋ ನೋಡ್ತಿದ್ದೆ ನಿಮ್ಮದು ಅದಕ್ಕೆ ಫೋನ್ ಮಾಡಿದೆ ಮೇಡಮ್ ಸೂಪರ್ ಮತ್ತೆ ನಿಮ್ಮ ಹೆಸರು ಏನಂತ ಹೇಳಿದ್ರಿ ನವೀನ್ ಅಂತ ನವೀನ್ ಅಂತ ಈ ನವೀನ್ ಓಕೆ ಅಂತ ಅಂತ ಯಾವುದು ಸರ್ನೇಮ್ ಅಂತ ಅನ್ನೋದು ಯಾಕೋ ತುಂಬಾ ಕನ್ಫ್ಯೂಷನ್ ಆಗ್ತಾರೆ ಪರವಾಗಿಲ್ಲ ನವೀನ್ ಅವ್ರ ಆಟದ ಬಗ್ಗೆ ಚೆನ್ನಾಗಿ ಗೊತ್ತಿದ್ಯಾ ಅಬ್ಬಾ ನನಗ್ ಬೇಕಿತ್ತಾ ಇಲ್ಲ ನನಗೆ ನಿನಗ್ ಬೇಕಾ ಇಲ್ಲ ನಿನಗ್ ಜಾಸ್ತಿ ಆಯ್ತು ಬೈಕೊಂಡು ನವೀನ್ ಅವ್ರಿಗೆ ನೀವೇನ್ ಬೇಜಾರ ಮಾಡ್ಕೊಬಿಡಿ ಮತ್ತೊಮ್ಮೆ ಕಾಲ್ ಟ್ರೈ ಮಾಡಿ ಅಂತ ಕೂಡ ಕೇಳ್ಕೊಳ್ತಾ ಇದ್ದೀನಿ ಪಾಪ ಚೆನ್ನಾಗಿ ಮಾತಾಡ್ ಫುಲ್ ಗಡಿಬಿಡಿಯಲ್ಲೇ ಮಾತಾಡ್ದು ಫಸ್ಟ್ ಟೈಮ್ ಕಾಲ್ ಮಾಡ್ತಾ ಇದಾರ ಅಂತ ಅನ್ಕೊಂಡಿದ್ದೀನಿ ಸೊ ದಯವಿಟ್ಟು ನೆಕ್ಸ್ಟ್ ಟೈಮ್ ಯಾವುದೇ ಬೇಜಾರು ಇಲ್ದಿರೋ ಭಯ ಪಡ್ದೆ ಆರಾಮಾಗಿ ಕಾಲ್ ಮಾಡಿ ಮಾತಾಡ್ದು ನಾನು ನಿಮ್ಮ ಒಳ್ಳೆಯ ಗೆಳತಿ ಅಂತ ಕೂಡ ಹೇಳ್ತಾ ಸೊ ಹಾಗೆ ನೆಕ್ಸ್ಟ್ ಕಾಲ್ ಕೂಡ ರೆಡಿಯಾಗಿ ಬರ್ತಾ ಇದಾರೆ ಯಾರಂತ ನೋಡೇ ಬಿಡೋಣ ಹಲೋ ಹಾಯ್ ನಮಸ್ಕಾರ ನಮಸ್ಕಾರ ಮೇಡಮ್ ರಘು ಅಂತ ಬೆಂಗಳೂರಿಂದ ರಘು ಅವ್ರು ಏನ್ ಮಾಡ್ಕೊಂಡಿರೋದು ಮೇಡಮ್ ನಾವು ಸ್ಪೇರ್ ಡ್ರೈವಿಂಗ್ ಮಾಡ್ತೀವಿ ಓಕೆ ಎಷ್ಟು ವರ್ಷದಿಂದ ಡ್ರೈವ್ ಮಾಡ್ತಾ ಇದ್ದೀರಾ ಸರ್ ಮೇಡಮ್ ನಾನು ಇವಾಗ ಅಂದ್ರೆ ಒಂದು 20-22 ವರ್ಷದಿಂದ ಮಾಡ್ತಾ ಇದ್ದೀನಿ ಅಬ್ಬಾ ನಾನು 2-3 ಅಂತೀರ ಅನ್ಕೊಂಡ್ರೆ 20-23 ಹೋಗ್ಬಿಟ್ರಲ್ಲ ಸೂಪರ್ ನಾನು 13ನೇ ವರ್ಷದಿಂದ ನಾನು ಡ್ರೈವಿಂಗ್ ಮಾಡ್ಕೊಂಡಿದ್ದೀನಿ ಎಲ್ಲ ಒಂದು ನನಗೆ ಏಜ್ 13 ಇದ್ದಾಗ ನಾನು SLC ಇದ್ದಾಗಿಂದ ನಾನು ಡ್ರೈವಿಂಗ್ ಮಾಡ್ತಾ ಇದ್ದೀನಿ ಯಾವ್ದೋ ಒಂದು ಕಾರಣತರಗಳಿಂದ ಈ ಒಂದು ಡ್ರೈವಿಂಗ್ ಫೀಲ್ಡ್ ಹೋಗಿದ್ರೆ ಯಾವಾಗ ನಿಮ್ಗೆ ಸುಖವಾಗಿ ಆರಾಮಾಗಿ ಹೆಲ್ತ್ ಕೂಡ ಚೆನ್ನಾಗಿಲ್ಲ ಅಂತ ನಾವು ಪ್ರೇ ಮಾಡ್ಕೊಳ್ತಾ ಹಾಗೆ ಆಟದ ಬಗ್ಗೆ ಚೆನ್ನಾಗಿ ಗೊತ್ತಿದೆ ರಘು ಅವರೇ ನಿಮ್ಗೆ ಸ್ವಲ್ಪ ಗೊತ್ತಿದೆ ಅಷ್ಟೇ ಸೊ ಸ್ವಲ್ಪ ಏನಂತ ನಾನೇ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ ನಾನು ಒಂದು ಮೊಬೈಲ್ ತೋರಿಸ್ತೀನಿ ಮೊಬೈಲ್ ನಲ್ಲಿರುವ ಫ್ಯೂಚರ್ಸ್ ಗಳು ಕೂಡ ನಾನು ಹೇಳ್ತೀನಿ ಏನೇನು ಇರುತ್ತೆ ಏನೇನು ಇರಲ್ಲ ಅಂತ ಸೊ ನೀವು ಒಂದು ಪ್ರೈಸ್ ನಾಗ ಗೆಸ್ ಮಾಡ್ಬೇಕು ನಿಮ್ಗೆ ಹತ್ತತ್ರ ಇನ್ನೂ ಹೆಲ್ಪ್ ಮಾಡಕ್ಕೆ ನಿಮ್ಗೆ ಇನ್ನೂ ಕಷ್ಟ ಆಗುತ್ತೆ ಇನ್ನೂ ಹೆಲ್ಪ್ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ನಿಮ್ಗೆ ಇನ್ನ ಆಪ್ಷನ್ಸ್ ಕೊಡ್ತೀನಿ ಒಂದ್ ನಂಬರ್ ನ ತೆಗ್ದಿರ್ತೀವಿ ಆ ಒಂದು ಆಪ್ಷನ್ ಆ ನಂಬರ್ ಹಾಕಕ್ಕೆ ನಿಮ್ಗೆ ಇನ್ನ 4 ನಂಬರ್ ಕೊಟ್ಟಿರ್ತೀವಿ ಸೊ ಜಸ್ಟ್ ನೀವು ಗೆಸ್ ಮಾಡಿ ಆ ಪ್ಲೇಸ್ ಹಾಕಿದ್ರೆ ಸಾಕು ಓಕೆ ನಾ ಆಟ ಆಡಕ್ಕೆ ರೆಡಿನಾ ಓಕೆ ಮೇಡಮ್ ನನಗೂ ಲೈಟ್ ಆಗಿ ಕನ್ಫ್ಯೂಷನ್ ಆಯ್ತು ಹೇಳೋದ್ರಲ್ಲಿ ನಾನು ಹೋಗಿ ಆಟ ಆಡ್ಕೊಂಡು ಬರ್ತೀನಿ ರಘುವರಿಗೆ ಬಂದಿರುವ ಪ್ರಶ್ನೆ ಯಾವ್ದು ಅಂತ ಹೇಳಿ ಮಾಸ್ಟರ್ ಜಿ ಯಾವ ಮೊಬೈಲ್ ಬಂದಿದೆ ಯಾವ ಒಂದು ಪ್ರಶ್ನೆ ಆಗಿದೆ ಸೊ ರಘು ಅವರೇ ನಿಮಗೆ ಬಂದಂತ ಮೊಬೈಲ್ 1+9 ಮೊಬೈಲ್ ಬಂದಿದೆ ಓಕೆ ಡಿಸ್ಪ್ಲೇ ಬಂದು 6.55 ಇಂಚಸ್ ಕ್ಯಾಮೆರಾ ಬಂದು 16+8 ಮೆಗಾಪಿಕ್ಸೆಲ್ ರ್ಯಾಮ್ ಬಂದು 8GB ಸಿಮ್ ಬಂದು ಡ್ಯುಯಲ್ ಸಿಮ್ ಇಷ್ಟೊಂದು ಫ್ಯೂಚರ್ಸ್ ಗಳಿರುವಂತ ಒಂದು ಮೊಬೈಲ್ ನ ಪ್ರೈಸ್ ಏನಾಗಿರಬಹುದು ಮೋಸ್ಟ್ಲಿ 18000 ಅಂತ ಫಿಕ್ಸ್ಡ್ ಆಗಿ ಹೇಳ್ಬಿಟ್ರೆ 18 ಅಲ್ಲ ಇರಬೇಕಾ ಅದು ಅಥವಾ ಜಾಸ್ತಿ ಕಮ್ಮಿ ಆಗಿರಬಾರ್ದಾ ಅಬೌಟ್ 25 ಒಳಗಡೆ ಅಬ್ಬಾ 18 ಮೇಲೆ 25 ಒಳಗಡೆ ಹೌದು ಮ್ಯಾಮ್ ಏನೋ ಒಳ್ಳೆ ಮನೆ ಒಳಗಡೆ ದೀಪ ಹಚ್ಚಕ್ ಸೊಸೆ ಬೇಕು ಅಂತ ಸೆಲೆಕ್ಷನ್ ಮಾಡತರ ಆಗೋಯ್ತು ಅದಲ್ಲ ನಮ್ಮ ತಾಯಿದಿದೆ ಸೊಸೆ ತಂದ ಸೌಭಾಗ್ಯ ಅಲ್ವಾ ಅದಕ್ಕೆ ಅಬ್ಬಾ ಸೂಪರ್ ಸೌಭಾಗ್ಯ ಬರ್ತಾ ಇರೋ ಗೊತ್ತಿಲ್ಲ ಮೊಬೈಲ್ ನಿಮ್ಗೆ ಬರುತ್ತಾ ಇರೋ ಗ್ಯಾರಂಟಿ ನಾನು ಕೇಳ್ತೀನಿ ಸೊ 18-25 ಅಂತ ಹೇಳಿದ್ರೆ ಆಪ್ಷನ್ಸ್ ಹೋಗೋಣ ಓಕೆ ಮೇಡಮ್ ಓಕೆ ನಮ್ಮ ರಘು ಅವರಿಗೆ ಬಂದಂತ ಆಪ್ಷನ್ಸ್ ಯಾವ್ದು ಅಂತ ಹೇಳಿ ಅಷ್ಟಜಿ ಸೊ ನಿಮಗೆ ಬಂದಂತ ಮೊಬೈಲ್ ಅಬ್ಬಬ್ಬಾ ನೀವು ಹೇಳಿದ್ರಿಂದ ಡಬಲ್ ಆಗಿದೆ ಸೊ ನಿಮಗೆ ಬಂದಂತ ಆಪ್ಷನ್ ಅಲ್ಲಿ ಫಸ್ಟ್ ನಂಬರ್ 4*999 ಆ ಸ್ಟಾರ್ ಪೇಸ್ ಗೆ ಫಿಲ್ ಮಾಡಬೇಕಾಗಿರೋ ಆಪ್ಷನ್ಸ್ 6173 6173 ಈ 4 ನಂಬರ್ ಗಳಲ್ಲಿ ಯಾವ ಒಂದು ನಂಬರ್ ನ ಸ್ಟಾರ್ ಪೇಸ್ ಗೆ ಹಾಕಿದ್ರೆ ಕರೆಕ್ಟ್ ಆಗಿರೋ ಒಂದು ಪ್ರೈಸ್ ಬರುತ್ತೆ ಅಂತ ನೀವು ಗೆಸ್ ಮಾಡ್ತಾ ಇದ್ದೀರಾ ಅಬ್ಬಾ ಯಾಕೆ 6 46999 ಅಂತ 46999 ಅಂತ ಆಗ್ಬಿಡುತ್ತೆ ಅಂತ
ಮೇ ಬಿ ಸೆವೆನ್ ಇರ್ಬೋದು, ಮೇ ಬಿ ಒನ್ ಇರ್ಬೋದು, ಮೇ ಬಿ ತ್ರೀ ಇರ್ಬೋದು. ಸಿಕ್ಸ್ ಫೋರ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ಮ್ಯಾಚ್ ಹಂಗೆ ಫೋರ್ ಹೋಗ್ಬೋದಲ್ಲ, ಯಾಕೆ ಸಿಕ್ಸೇ ಬೇಕು? ಅಲ್ಲ ಫೋರ್ ಪಕ್ಕದಲ್ಲೇ ಇದೆಯಲ್ಲ. ಓಹೋ ಹಂಗೆ ಸಿಕ್ಸ್ ಇದೆ, ಸೊ ಆರ್ ನ ತಗೊಳ್ತಿದ್ದೀರಾ. ಎಂತ ಒಳ್ಳೆ ಕ್ಯಾಲ್ಕುಲೇಷನ್. ಓಕೆ, ಸಿಕ್ಸ್ ನ ಲಾಕ್ ಮಾಡೋಣ. ಓಕೆ ಮೇಡಮ್, ಓಕೆ ಲಾಕ್ ಮಾಡೇ ಬಿಡಣ ಮಾಸ್ಟರ್ ಜಿ. ಸಿಕ್ಸ್ ನ ಲಾಕ್ ಏನಾಗಿದೆ ಅಂತ ಹೇಳಿ. ಸೊ ಕರೆಕ್ಟ್ ಆಗಿದ್ರೆ ರಘು ಅವ್ರ ಏನ್ ಮಾಡ್ತೀರಾ? ಸೂಪರ್, ನಿಮ್ ಉತ್ತರ ಸರಿಯಾಗಿದೆ, ಕಂಗ್ರಾಚುಲೇಷನ್ಸ್. ನಿಮ್ಮ ಹೆಸರು ಕೂಡ ಲಕ್ಕಿ ಡಿಪ್ಗೆ ಹೋಗ್ತಾ ಇದೆ. ಕಾರ್ಯಕ್ರಮ ಕೊನೆಯಂತದವರು ನೋಡ್ತಾರೆ ಅಂತ ಕೂಡ ಹೇಳ್ತಾ, ಈ ಮೊಬೈಲ್ ಎಕ್ಸಾಕ್ಟ್ ಪ್ರೈಸ್ ಬಂದು 46,999 ರುಪೀಸ್ ಓನ್ಲಿ ಅಂತ ಕೂಡ ಹೇಳ್ತಾ, ಕಾರ್ಯಕ್ರಮ ಕೊನೆಯ ಹಂತದಲ್ಲಿ ಕೂಡ ನಿಮ್ಮ ಹೆಸರು ಲಕ್ಕಿ ಡ್ರಾದಲ್ಲಿ ನಿಮ್ಮ ಹೆಸರು ಬಂತು ಅಂತ ಹೇಳಿದ್ರೆ ನಿಮ್ಗೆ ಒಂದು ಬ್ಯೂಟಿಫುಲ್ ಆಗಿರೋ ಮೊಬೈಲ್ ಕೂಡ ಸಿಗುತ್ತೆ ಅಂತ ಕೂಡ ನಾ ಹೇಳ್ತಾ ಇದ್ದೀನಿ. ಎಸ್, ಅದ್ರ ಜೊತೆ ಜೊತೆಗೆ ನಮ್ಗೆ ನಮ್ಮ ಶೋ ನೋಡ್ತಾ ಇರ್ತೀರ, ಆಟಾಡ್ಬೇಕು ಅಂತ ತುಂಬಾ ಆಸೆ ಆಗಿರುತ್ತೆ. ಬಟ್ ಎಲ್ಲೋ ಒಂದ್ ಕಡೆ ಏನಾಗ್ಬಿಡುತ್ತೆ, ಕರೆಂಟ್ ಹೋಗ್ಬಿಡುತ್ತೆ, ನೆಟ್ವರ್ಕ್ ಬರಲ್ಲ, ಕೇಬಲ್ ಹೋಗ್ಬಿಡುತ್ತೆ, ರಿಲೇ ಹೋಗ್ಬಿಡುತ್ತೆ, ಏನೋ ಒಂದ್ ರೀಸನ್ ಆಗುತ್ತೆ. ಸೊ ಅದ್ ಆದಂತ ಕಾರಣಾಂತರಗಳಿಂದ ಏನ್ ಮಾಡೋಣ ಅಂತ ಹೇಳಿದ್ರೆ, ನಿಮ್ಮ ಯೂಟ್ಯೂಬ್ ಅಲ್ಲಿ ಕೂಡ ನಮ್ಮ ಬೆಂಗಳೂರು ಟಿವಿ ಅಂತ ಚಾನೆಲ್ ಕೂಡ ನಮ್ಮ ಶೋ ಲೈವ್ ಟೆಲಿಕಾಸ್ಟ್ ಕೂಡ ಆಗ್ತಾ ಇರುತ್ತೆ. ಸೊ ನಿಮ್ಗೆ ಯಾರೆಲ್ಲ ನೋಡ್ಬೇಕು ಅಂತ ಅನ್ಕೊಳ್ತಿರೋ ನಟ್ ಅಲ್ಲಿ ಕೂಡ ನೋಡ್ಬೋದು ಅಂತ ಕೂಡ ಹೇಳ್ತಾ, ನೆಕ್ಸ್ಟ್ ಲಕ್ಕಿ ಕಾಲ್ ಕೂಡ ರೆಡಿ ಇದಾರೆ. ಯಾರು ಅಂತ ನೋಡೇ ಬಿಡೋಣ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ನಿಮ್ಮ ಹೆಸರು? ಶೋಭಾ ಅಂತ. ಶೋಭಾ ಮಾಡ್ತಿರೋದು ಬೆಂಗಳೂರಿಂದ ಕಾಲ್ ಮಾಡ್ತಿರೋದು. ಓಕೆ, ಏನ್ ಮಾಡ್ಕೊಂಡಿರೋದು ಶೋಭಾ ಅವರು? ಹೌಸ್ ವೈಫ್ ಮೇಡಮ್. ಎಷ್ಟು ವರ್ಷದಿಂದ? 3 ವರ್ಷ ಮೇಡಮ್. ಅಬ್ಬ, ಹೇಗ್ ನಡೀತಾ ಇದೆ ಪಯಣ, ಜೀವನದ ಸಾಗರದ ಪಯಣ? ಚೆನ್ನಾಗಿ ನಡೀತಾ ಇದೆ. ಯಾಕಷ್ಟು ಪೇಜರ್ ಹೇಳ್ತಿದ್ದೀರಾ ಶೋಭಾ ಅವರೇ? ಪರವಾಗಿಲ್ಲ, ಕಷ್ಟಗಳು ಇಲ್ಲ. ಇವಾಗ ನ್ಯೂಲಿ ಮ್ಯಾರೇಡ್ ಆಗೋರ್ಗೆ ಏನಾದ್ರೂ ಟಿಪ್ಸ್ ಕೊಡ್ತೀರಿ ಅಂತ ಏನ್ ಕೊಡ್ತೀರಾ? ಅಯ್ಯೋ ಅಂತಾನೇನಿಲ್ಲ ಮೇಡಮ್, ತಲೆಯಲ್ಲಿ ಅಂತದಲ್ಲ ಏನ್. ನಾನು ಒಬ್ಳೆ ಸಿಕ್ಕಾಕೊಂಡು ಸಿಕ್ಕಾಕೆ ಯಾರು ಮದುವೆನೇ ಆಗ್ಬೇಡಿ ಅಂತೀರಾ ಅಂತವ್ರೆ ಪಾಪ. ಸೊ ಏನಿವೆ ಶೋಭಾ, ಆಟದ ಬಗ್ಗೆ ಚೆನ್ನಾಗಿ ಗೊತ್ತಿದ್ಯಾ ನಿಮ್ಗೆ? ಗೊತ್ತಿದೆ ಮೇಡಮ್. ಸೊ ಆಟಡಕ್ ಡೈರೆಕ್ಟ್ ಆಗಿ ಹೋಗ್ಬಿಡೋಣ. ಓಕೆ ಮಾಸ್ಟರ್ ಜಿ, ನಮ್ಮ ಶೋಭಾ ಅವ್ರಿಗೆ ಯಾವ ಒಂದು ಮೊಬೈಲ್ ಬಂದಿದೆ ಅಂತ ಹೇಳಿ. ಸೊ ಶೋಭಾ ಅವ್ರಿಗೆ ನಿಮಗೆ ಬಂದಂತ ಮೊಬೈಲ್ ಯಾವ್ದಪ್ಪ ಅಂತ ಹೇಳಿದ್ರೆ, ರೆಡ್ಮಿ 10X ಮೊಬೈಲ್ ಬಂದಿದೆ. ಡಿಸ್ಪ್ಲೇ ಬಂದು 6.57 inches, ಕ್ಯಾಮ್ರಾ ಬಂದು 48+8+2 megapixel, ರ್ಯಾಮ್ ಬಂದು 6 GB, ಸಿಮ್ ಬಂದು ಡ್ಯುಯಲ್ ಸಿಮ್. ಇಷ್ಟೊಂದು ಫ್ಯೂಚರ್ಸ್ ಗಳಿರುವಂತ ಒಂದು ಮೊಬೈಲ್ ನ ಎಕ್ಸಾಕ್ಟ್ ಪ್ರೈಸ್ ಏನಾಗಿರಬಹುದು ಅಂತ ನೀವು ಗೆಸ್ ಮಾಡ್ತಾ ಇದೀರಾ? ಮೇಡಮ್ ಆಪ್ಷನ್ ಕೊಟ್ರೆ ಗೆಸ್ ಮಾಡ್ತೇನೆ. ಸೊ ಫಸ್ಟ್ ಆಕ್ಷನ್ ನಿಮ್ಗೆ ಆಪ್ಷನ್ಸ್ ಬೇಕಾ? ಹಾ ಮೇಡಮ್. ಯಾಕೆ ಸ್ವಲ್ಪ ಅಪ್ರಾಕ್ಸಿಮೇಟ್ ಒಂದು ಗೆಸ್ ಕೂಡ ಮಾಡಲ್ವಾ, ಇಷ್ಟು ಇರ್ಬೋದು ಅಷ್ಟು ಇರ್ಬೋದು ಅಂತ? ಏನೋ ಸ್ವಲ್ಪ ಮಾಡ್ ನೋಡಿ. ಸ್ಟಾರ್ ಆಗಿದೆ 6990. ಓಕೆ, 4197 ಒಂದ್ ಆಗ್ತೀರಾ? ಯಾಕೆ ಒಂದೇ ಬೇಕು, 492 ಯಾಕೆ ಬೇಡ? ಬೇಡ ಮೇಡಮ್, ಒಂದೇ ಇರ್ಲಿ. ಏನೋ ಏನೋ ಒಳ್ಳೆ ಚೆನ್ನಾಗಿ ಹೇಳ್ತಾರೆ, ಈ ಊಟ ಹಾಕೋರ್ ಬೇಡ ಬೇಡ ಅಂತಾರ, ಹಂಗೆ ಸಕ್ಕದಾಗ ಹೇಳ್ತಿದ್ರ. ಸೊ ಒಂದೇ ಲಾಕ್ ಮಾಡ್ತೀರಾ? ಒಂದೇ ಲಾಕ್ ಮಾಡಿ, ಒಂದೇ ಪಕ್ಕ. ಯಾಕೆ ಲಕ್ಕಿ ನಂಬರ್ ಒನ್? ಇಲ್ಲ ಮೇಡಮ್. ಯಾಕೋ ಅನ್ನಿಸ್ತಿದೆ. ಅನ್ನಿಸ್ತಿದೆ, ಯಾಕೋ ಅನ್ನಿಸ್ತದೆ ನಮ್ ಶೋಭಾ ಅವ್ರಿಗೆ. ಮಾಸ್ಟರ್ ಜಿ, ಒನ್ನ ಲಾಕ್ ಮಾಡಿ, ಈ ಉತ್ತರ ಸರಿಯಾಗಿದೆಯಾ ಅಥವಾ ತಪ್ಪಾಗಿದೆ ಅಂತ ಹೇಳಿ. ಕಾರ್ಯಕ್ರಮ ಕೊನೆ ಹಂತದವರೆಗೆ ನೋಡ್ತಾರೆ ಅಂತ ಕೂಡ ಹೇಳ್ತಾ, ಈ ಮೊಬೈಲ್ ಎಕ್ಸಾಕ್ಟ್ ಪ್ರೈಸ್ ಬಂದು 16,990 ರುಗಳು ಮಾತ್ರ ಅಂತ ಕೂಡ ಹೇಳ್ತಾ. ಬಟ್ ಎನಿವೇಸ್, ನನ್ಗೆ ಇವತ್ತು ಏನಪ್ಪ ತುಂಬಾ ಖುಷಿ ಆಗ್ತಿರೋ ಒಂದು ವಿಷಯ ಅಂತ ಹೇಳಿದ್ರೆ, ನಾನು ಯಾರಿಗೂ ಹೆಲ್ಪೇ ಮಾಡ್ತಿಲ್ಲ, ಬಟ್ ಎಲ್ಲರೂ ಕರೆಕ್ಟ್ ಆಗಿ ಉತ್ತರ ಕಂಡಿಡಿತಾ ಇದಾರೆ. ಸ್ವಲ್ಪ ಆ ಕಡೆ ಈ ಕಡೆ ಹೋದ್ರು ಕೂಡ ಪರವಾಗಿಲ್ಲ, ಎಕ್ಸಾಕ್ಟ್ ಆಗಿ ಹೋಗ್ತಾ ಇದಾರೆ ಆ ಟ್ರ್ಯಾಕ್ ಗೆ. ತುಂಬಾನೇ ಖುಷಿ ಆಗ್ತಿದೆ ಎಲ್ಲಾ ಕಾಲರ್ಸ್ ಕೂಡ. ಅದೇ ರೀತಿ ಆಟ ಆಡಿ ವಿನ್ ಆಗಿ, ಸೊ ಎಂಡ್ ಆಫ್ ದಿ ಡೇ ಯಾ ಆ ಲಕ್ಕಿ ಕಾಲರ್ ಲಕ್ಕಿ ವಿಡ್ರಾ ಲಕ್ಕಿ ಆಗಿ ವಿನ್ ಆಗ್ತಾರೆ ಅಂತ ಕೂಡ ನಾನು ತುಂಬಾ ಎಕ್ಸಾಕ್ಟ್ ಆಗಿ ನೋಡ್ತಾ ಇದ್ದೀನಿ. ಯಾಕಂದ್ರೆ ಈಚ್ ಅಂಡ್ ಎವ್ರಿ ಕಾಲರ್ಸ್ ಆರ್ ಲೈಕ್ ವೆರಿ ಸ್ಪೆಷಲ್ ಟು ಮೀ ಅಂತ ಕೂಡ ಹೇಳ್ಬಹುದು. ಸೊ ಹಾಗೆ ನೆಕ್ಸ್ಟ್ ಕಾಲ್ ಕೂಡ ರೆಡಿ ಆಗಿದ್ದಾರೆ ಯಾರು ಅಂತ ನೋಡೇ ಬಿಡೋಣ. ಹಲೋ, ಹಲೋ, ಹಾಯ್, ನಮಸ್ಕಾರ ಸರ್. ನಮಸ್ತೆ. ಹಲೋ, ಟಿವಿ ನೋಡ್ತಾ ಮಾತಾಡ್ಬಿಡಿ ಸರ್, ದಯವಿಟ್ಟು ಫೋನ್ ಅಲ್ಲಿ ನನ್ನ ಹತ್ರ ಮಾತಾಡಿ. ಇಲ್ಲ ಇಲ್ಲ, ಟಿವಿ ನೋಡಿ ಮಾತಾಡ್ತಾ ಇಲ್ಲ. ಓಕೆ, ಸೂಪರ್. ಸ್ವಲ್ಪ ದೂರ ಬಂದ ಹಾಗೆ ಮಾತಾಡಿ. ನಿಮ್ಮ ಹೆಸರು? ನವೀನ್ ಅಂತ. ನವೀನ್ ಅವ್ರ ಎಲ್ಲಿಂದ ಕಾಲ್ ಮಾಡ್ತಿರೋದು? ಮೇಡಮ್ ಇಲ್ಲಿ ಬೆಂಗಳೂರು ಪದ್ಮನಾಭ ನಗರದಿಂದ. ಸೂಪರ್, ಏನ್ ಮಾಡ್ಕೊಂಡಿರೋದು ನಮ್ಮ ನವೀನ್ ಅವರು? ನಾವು ಮೆಡಿಕಲ್ ಟೆಕ್ನಿಷಿಯನ್ ಮಾಡ್ಕೊಂಡಿದ್ದೀವಿ.
ಸೋ ಇವಾಗ ಕೊರೋನಾ ಮೆಡಿಸಿನ್ ಬಂದಿದ್ಯಾ ಬಂದಿಲ್ವಾ ಸರ್ ಇನ್ನ ಬಂದಿದೆ ಮೇಡಮ್ ಆಕ್ಚುಲಿ ಇಂಗ್ಲೆಂಡ್ ಯುಕೆ ಅಲ್ಲೆಲ್ಲ ಇದಾಗಿದೆ ಲಾಂಚ್ ಆಗಿದೆ ಸೋ ಇನ್ನ ಬೆಂಗಳೂರು ಸರ್ ಇನ್ನ ಭಾರತಕ್ಕೆ ಬಂದಿಲ್ಲ ಬರುತ್ತೆ ಮೇಡಮ್ ಮೋದಿ ಕಳಿಸ್ಬೋದು ಬರುತ್ತೆ ಮೇಡಮ್ ಬಂದಾಗ ನೋಡ್ಕೊಳ್ಳೋಣ ಅಂತ ಹೇಳ್ತಾ ಹಂಗೆ ಇವಾಗ ಆಟ ಆಡಕ್ಕೆ ಹೋಗ್ಬಿಡೋಣ ಓಕೆ ಮೇಡಮ್ ಸೋ ಆಟದ ಬಗ್ಗೆ ಚೆನ್ನಾಗಿ ಗೊತ್ತಿದ್ಯಾ ನವೀನ್ ಅವರೇ ಹೇಳಿ ಮೇಡಮ್ ಸೋ ಆಟದ ಬಗ್ಗೆ ಏನಪ್ಪ ಅಂತ ಹೇಳಿದ್ರೆ ಒಂದು ಮೊಬೈಲ್ ತೋರಿಸಿದ ಫ್ಯೂಚರ್ಸ್ ಗಳನ್ನ ಕೂಡ ನಾನು ಹೇಳ್ತೀನಿ ನಿಮಗೆ ಸೋ ಅದನ್ನ ಕರೆಕ್ಟ್ ಆಗಿ ಗೆಸ್ ಮಾಡ್ಕೊಂಡು ಒಂದು ಪ್ರೈಸ್ ನೀವು ಗೆಸ್ ಮಾಡಿ ಹೇಳಬೇಕು ಸ್ವಲ್ಪ ಕಷ್ಟ ಆಯ್ತು ಅಂತ ಹೇಳಿದ್ರೆ ನಿಮಗೆ ಆಪ್ಷನ್ಸ್ ಕೂಡ ನಾನು ಕೊಡ್ತೀನಿ ಓಕೆನಾ ಓಕೆ ಮೇಡಮ್ ಓಕೆ ಆಟಡಕ್ಕೆ ರೆಡಿನಾ ಈಗ ಓಕೆ ಮೇಡಮ್ ಫುಲ್ ಜೋಶಲ್ಲಿ ಎಸ್ ರೆಡಿ ಅಂತ ಹೇಳಿ ನೋಡೋಣ ಎಸ್ ರೆಡಿ ಜೋಶು ಅಂತ ಕೇಳ್ದೆ ನವೀನ್ ಸರ್ ಒಂಚೂರು ಜೋಶು ಸರಿ ಮೇಡಮ್ ಓಕೆ ಓಕೆ ರೆಡಿನಾ ರೆಡಿ ಮೇಡಮ್ ಅಂತಿಂದ ಸ್ವಲ್ಪ ಆದ್ರೂ ಬಂತು ಸೊ ಇದೇ ಜೋಶಲ್ ಹೋಗಿ ಬಿಡೋಣ ಎಸ್ ಮಾಸ್ಟರ್ ನವೀನ್ ಅವ್ರಿಗೆ ಬಂದಂತ ಮೊಬೈಲ್ ಯಾವ್ದು ಅಂತ ಹೇಳಿ ನವೀನ್ ಅವ್ರಿಗೆ ನಿಮಗೆ ಬಂದಂತ ಮೊಬೈಲ್ ಯಾವ್ದಪ್ಪ ಅಂತ ಹೇಳಿದ್ರೆ ಇನ್ಫಿನಿಕ್ಸ್ 08 ಮೊಬೈಲ್ ಬಂದಿದೆ ಡಿಸ್ಪ್ಲೇ ಬಂದು 6.85 ಇಂಚಸ್ ಕ್ಯಾಮರಾ ಬಂದು 64+8+2+2 ಮೆಗಾಪಿಕ್ಸೆಲ್ ರ್ಯಾಮ್ ಬಂದು 8 GB ಸಿಮ್ ಬಂದು ಡ್ಯುಯಲ್ ಸಿಮ್ ಇಷ್ಟೊಂದು ಫ್ಯೂಚರ್ಸ್ ಗಳಿರುವಂತ ಒಂದು ಮೊಬೈಲ್ ನ ಪ್ರೈಸ್ ಏನಾಗಿರಬಹುದು ಅಂತ ನೀವು ಗೆಸ್ ಮಾಡ್ತಾ ಇದ್ದೀರಾ ಮಾಡಿ ಮಾಡಿ ಆರಾಮ ಗೆಸ್ ಮಾಡಿ ನೋ ಪ್ರಾಬ್ಲಮ್ ಮಾಡಾಯ್ತಾ ಸೊ ಎಷ್ಟ್ ಆಗಿರ್ಬೋದು ಏನಾಗಿರ್ಬೋದು ಪ್ರೈಸ್ ಅಬೌಟ್ 12,000 ಓಕೆ ಇವಾಗ ಆಪ್ಷನ್ಸ್ ಹೋಗೋಣ ಅಥವಾ 12,000 ಲಾಕ್ ಮಾಡೋಣ ಆಪ್ಷನ್ಸ್ ಹೋಗಿ ಬಿಡೋಣ ಓಕೆ 12,000 ಅಬೌ ಅಂತ ಹೇಳಿದ್ದಾರೆ ನಮ್ಮ ಅವರು ನಮ್ಮ ನವೀನ್ ಸರ್ ಸೊ ಆಪ್ಷನ್ಸ್ ಹೋಗಿ ಬಿಡೋಣ ಎಸ್ ಮಾಸ್ಟರ್ ಜಿ ಆಪ್ಷನ್ಸ್ ಪ್ಲೀಸ್ ಸೊ ನವೀನ್ ಸರ್ ನಿಮಗೆ ಬಂದಂತ ಆಪ್ಷನ್ ಏನಪ್ಪ ಅಂತ ಹೇಳಿದ್ರೆ 1-9*90 ಓಕೆನಾ ಆ ಸ್ಟಾರ್ ಪ್ಲೇಸ್ ಗೆ ನಿಮಗೆ ಇರುವಂತ ಆಪ್ಷನ್ಸ್ 9-7-2-3 ಈ ನಾಲ್ಕು ನಂಬರ್ ಗಳಲ್ಲಿ ಯಾವೊಂದು ನಂಬರ್ನ ಆ ಸ್ಟಾರ್ ಪ್ಲೇಸ್ ಗೆ ನೀವು ಫಿಲ್ ಮಾಡಿದ್ರೆ ಎಕ್ಸಾಕ್ಟ್ ಪ್ರೈಸ್ ಬರುತ್ತೆ ಅಂತ ನೀವು ಗೆಸ್ ಮಾಡ್ತಿದ್ರೆ 9-7-2-3 ಯಾಕೆ ಮೂರು ಉತ್ತರ ಸರಿಯಾಗಿದೆಯಾ ಅಥವಾ ತಪ್ಪಿದೆಯಾ ಅಂತ ನಮ್ಮ ಮಾಸ್ಟರ್ ಜಿ ದಯವಿಟ್ಟು ಉತ್ತರ ಹೇಳಿ ಸೊ ಮೂರು ಏನಾಗಿರಬಹುದು ಅಂತ ಫುಲ್ ಗೆಸ್ ಮಾಡ್ತಾರಣ ಸೊ ಮೂರಲ್ಲಿ ನಿಮ್ಗೆ ಮೂರಲ್ಲಿ ಫುಲ್ ಲಕ್ಕಾಗಿ ಬರುತ್ತಾ ಅಥವಾ ನಮೋ ಗೋವಿಂದ ಅಂತ ಬರುತ್ತಾ ಗೊತ್ತಿಲ್ಲ ಮೇಡಮ್ ಅಚ್ಚೋ ಗೋವಿಂದ ಆಗೋಯ್ತು ಮೂರ್ ನಂಬರ್ ನೋ ಪ್ರಾಬ್ಲಮ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಇದೇ ರೀತಿ ಕಾಲ್ ಮಾಡ್ತಾರಿ ಮಾತಾಡ್ತಿ ಅಂತ ಕೂಡ ಹೇಳ್ತಾ ಯಾಕೋ ಲಕ್ಕಿ ನಂಬರ್ ಲಕ್ಕಾಗಿ ಸ್ವಲ್ಪ ಪಕ್ಕಕ್ಕೆ ಹೋಗ್ಬಿಡ್ತು ನೋ ಪ್ರಾಬ್ಲಮ್ ಮತ್ತೊಮ್ಮೆ ಕೂಡ ಕಾಲ್ ಟ್ರೈ ಮಾಡಿ ಆಟಾಡೋಣ ಅಂತ ಕೂಡ ಹೇಳ್ತಾ ತುಂಬಾನೇ ಖುಷಿ ಆಯ್ತು ಎಸ್ ನೀವು ಕೂಡ ಆಟಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ನಿಮ್ಮ ಟೀಮ್ ಎಲ್ಲ ಕಾಣಿಸ್ತಿಂತ ನಂಬರ್ಗೆ 0504333 ನಂಬರ್ ಕೂಡ ನೀವು ಪಟಪಟ ಅಂತ ಕಾಲ್ ಮಾಡಿ ಟಕ ಟಕ ಅಂತ ಮಾತಾಡಿ ಎಸ್ ಮಾತಾಡ್ತೀನಿ ಅಂತ ಹೇಳಿದ್ರೆ ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿ ಹಾಗೆ ಟಿವಿ ವಾಲ್ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ ನನ್ನ ಹತ್ರ ಕೂಡ ಮಾತಾಡಿ ಅಂತ ಕೂಡ ನಾ ಹೇಳ್ತಾ ಇದೀನಿ ಎಸ್ ಇದ್ರ ಬಗ್ಗೆ ಎಲ್ಲ ನೀವು ಆಟಾಡಬೇಕು ಇಲ್ಲ ನೋಡ್ತಿರ್ಬೇಕಾದ್ರೆ ಟಿವಿ ಹೋಯ್ತು ಅಂತ ಬೇಜಾರು ಏನ್ ಮಾಡ್ಬೇಕು ಅದನ್ನ ಕೂಡ ಹೇಳ್ತೀನಿ ಹಾಗೆ ನೆಕ್ಸ್ಟ್ ಕಾಲ್ ಕೂಡ ರೆಡಿ ಇದಾರೆ ಯಾರು ಅಂತ ನೋಡಿ ಬಿಡೋಣ ಹಲೋ ಹಲೋ ಹಾಯ್ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ಬಾಬು ರಾಮನಗರದಿಂದ ಬಾಬು ಏನ್ ಮಾಡ್ಕೊಂಡಿರೋದು ತರಕಾರಿ ವ್ಯಾಪಾರ ಮೇಡಮ್ ಓಕೆ ಹೇಗ್ ನಡೀತದೆ ವ್ಯಾಪಾರ ಎಲ್ಲ ಸ್ವಲ್ಪ ಡಲ್ ಓಕೆ ಗೊತ್ತಾಯ್ತು ಸೊ ಇನ್ಮೇಲೆ ಒಳ್ಳೇದಾಗ್ಲಿ ಅಂತ ಕೂಡ ನಮ್ಮ ವಾಹಿನಿಕನ ಹಾರೈಸ್ತಾ ಆಟದ ಬಗ್ಗೆ ಚೆನ್ನಾಗಿ ಗೊತ್ತಿದ್ಯಾ ಬಾಬು ಅವರೇ ಗೊತ್ತು ಮೇಡಮ್ ಸೊ ಡೈರೆಕ್ಟ್ ಆಗಿ ಆಟಾಡಕ್ ಹೋಗೋಣ ಓಕೆ ನಮ್ ಬಾಬು ಸ್ವಲ್ಪ ಜೋಶ್ ಅಲ್ಲಿ ಬಂದ್ರೆ ಚೆನ್ನಾಗಿ ಆಟಾಡ್ಬೋದು ಚೂರ್ ಜೋಶ್ ಆಯ್ತು ಮೇಡಮ್ ಫುಲ್ ಜೋಶ್ ಆಯ್ತು ರೆಡಿ 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 ಇನ್ನು ಬೇಕು ಜೋಶ್ ರೆಡಿ ರೆಡಿ ಮೇಡಮ್ ಓಕೆ ಸೂಪರ್ ಹಾಗೆ ಆಟಡಕ್ಕೆ ಹೋಗಿ ಬಿಡೋಣ ನಿಮ್ಮ ಲಕ್ಕಿ ಏನಪ್ಪ ಅಂತ ಹೇಳಿದ್ರೆ ಲಾಸ್ಟ್ ಕಾಲ್ ಕೂಡ ಈ ಒಂದು ಆಟನ ಆಡಿ ಸ್ವಲ್ಪ ಸೋತು ಹೋದ್ರು ನಿಮ್ಗೆ ಇನ್ನ ಲಕ್ಕಿ ಆಗಿದೆ ನಿಮಗೆ ಬಂದಂತ ಮೊಬೈಲು ಇನ್ಫಿನಿಕ್ಸ್ 08 ಮೊಬೈಲು ಡಿಸ್ಪ್ಲೇ ಬಂದು 6.85 ಇಂಚಸ್ ಕ್ಯಾಮರಾ ಬಂದು 64+8+2+2 ಮೆಗಾಪಿಕ್ಸೆಲ್ ರ್ಯಾಮ್ ಬಂದು 8 GB ಸಿಮ್ ಬಂದು ಡ್ಯುಯಲ್ ಸಿಮ್
ಇಷ್ಟೊಂದು ಫ್ಯೂಚರ್ಸ್ ಇರುವಂತ ಒಂದು ಮೊಬೈಲ್ ನ ಪ್ರೈಸ್ ನಿಮಗಾಗಿ ನಮ್ಮ ಗುರುಜಿ ಏನ್ ಮಾಡ್ಬಿಟ್ರು ಲೈಕ್ ಕಷ್ಟ ಪಡೋದ್ ಬೇಡ ನಮ್ಮ ಬಾಬು ಅವರು ಇದ ತಗೊಳ್ಳಿ ಅಂತ ಆಪ್ಷನ್ಸ್ ಗಳು ಹಂಗೆ ಕೊಟ್ಬಿಟ್ರು ಫಸ್ಟ್ ಅಲ್ಲಿ ಬಂತಂತ ಹಾಕ್ತೀರಾ ಅಥವಾ ಏನಾದ್ರು ರೀಸನ್ ಇದೆ 9 ನಂಬರ್ಗೆ ಇಲ್ಲ 9 ಯಾಕ್ಬಿಡಿ ಏನಕ್ಕೆ 9 ಬೇಕು 2 ಯಾಕ್ ಬೇಡ 7 ಯಾಕ್ ಬೇಡ 1990 ಇರ್ಬೋದು ಓ ಹಾಗೆ ಓಕೆ ನೀವು ಡೈರೆಕ್ಟ್ ನಮ್ಮ ಮಾಸ್ಟರ್ ಜಿನ ಕೇಳ್ಬಿಡಿ ಇಪ್ಪ ಹೇಳ್ಬಿಡಿ ಮಾಸ್ಟರ್ ಜಿ ಆಗಿ 9 ಹಾಕ್ಬಿಡಿ ಹೆಂಗ್ ಕೇಳಿದ್ರು ಒಂದ್ 4 8 ಹಾಕಿ ನಂಗೆ ಹೇಳ್ತಿದ್ದೀರಾ ಮಾಸ್ಟರ್ಜಿ ಏನೋ 9 8 ಅಂತ ಹೊಡಿರಿ ಪಟಾ 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 ಅಂದ್ಬಿಟ್ಟು ಹಂಗೆ ಹಾಕ್ಬಿಟ್ಟು ಉತ್ತರ ಏನಾಗಿ ಅಂತ ಹೇಳ್ಬಿಡಿ ಹಂಗೆ ಸೊ ಬಾಬು ಅವ್ರಿಗೆ ಕರೆಕ್ಟ್ ಆಗಿರುತ್ತಾ ಉತ್ತರ ನಿಮ್ಮ ಉತ್ತರ ತಪ್ಪಾಗಿದೆ ಬಜೆ ಮಾಡ್ಕೋಬಿಡಿ ಮತ್ತೊಮ್ಮೆ ಕೂಡ ಕಾಲ್ ಪ್ರಯತ್ನ ಮಾಡಿ ಅಂತ ಕೂಡ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್ ಇದೇ ರೀತಿ ಕಾಲ್ ಮಾಡ್ತಾರಿ ಮಾತಾಡ್ತಾರಿ ಬಾಬು ಅವರೇ ಸಿಕ್ಕಾಪಟ್ಟೆ ಖುಷಿ ಆಯ್ತು ಒಳ್ಳೆ ಸ್ಪೋರ್ಟಿವ್ ಆಗಿ ಚೆನ್ನಾಗಿ ಜಾಲಿಯಾಗಿ ಎನರ್ಜೆಟಿಕ್ ಆಗಿ ಕೂಡ ಮಾತಾಡಿ ತುಂಬಾನೇ ಖುಷಿ ಆಯ್ತು ಅಂತ ಕೂಡ ಹೇಳ್ತಾ ಸೊ ಹಾಗೆ ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ ಈ ಮೊಬೈಲ್ ನ ಎಕ್ಸಾಕ್ಟ್ ಪ್ರೈಸ್ ಬಂದು 19,290 ರೂಗಳು ಮಾತ್ರ ಎಲ್ಲೋ ಆ ಕಡೆ ಈ ಕಡೆ ಹೋಗಿ ಎಲ್ಲೋ ಒಂದ್ ಕಡೆ ಮಿಸ್ ಆಗೋಯ್ತು ಎಸ್ ನೋ ಪ್ರಾಬ್ಲಮ್ ಇಬ್ರು ಕಾಲರ್ಸ್ ಕೂಡ ಸಿಕ್ಕಾಪಟ್ಟೆ ಸೂಪರ್ ಆಗಿ ಆಟಾಡಿ ಈ ಒಂದು ಮೊಬೈಲ್ ಪ್ರೈಸ್ ನ ಕಂಡಿಡಿದಿರಾ ಮಿಸ್ ಆಗಿ ನಾವೇ ಹೇಳ್ಬಿಟ್ವಿ ಸೊ ನೋ ಪ್ರಾಬ್ಲಮ್ ನೆಕ್ಸ್ಟ್ ಮೊಬೈಲ್ ಕೂಡ ನೀವು ನಿಮಗಾಗಿ ನಾವು ಖಂಡಿತವಾಗ್ಲು ರೆಡಿಯಾಗಿ ಇಟ್ಕೊಂಡಿದೀವಿ ನೀವು ಕೂಡ ಆಟಾಡಬೇಕು ಅಂತ ಹೇಳಿದ್ರೆ ಬೇಗ ಬೇಗ ನಿಮ್ಮ ಟೀಮ್ ಮೇಲೆ ಕಾಣಿಸ್ತೀವಿ ಅಂತ ನಂಬರ್ ಗೆ ಪಟ ಪಟ ಅಂತ ಕಾಲ್ ಮಾಡಿ ಅಂತ ಹೇಳಿದ ಕೂಡ ನೆಕ್ಸ್ಟ್ ಕಾಲರ್ ಕೂಡ ರೆಡಿ ಇದಾರೆ ಯಾರು ಅಂತ ನೋಡಿ ಬಿಡೋಣ ಹಲೋ ಹಲೋ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ಉಡುಪಿಯಿಂದ ಉಲ್ಲಾಸ್ ಉಲ್ಲಾಸ್ ಏನ್ ಮಾಡ್ಕೊಂಡ್ರದ ಉಲ್ಲಾಸ್ ಅವರು ನಾವು ಈಗ ಮನೇಲಿ ಸ್ಕೂಲ್ ಇತ್ತು ಈಗ ಸ್ಕೂಲ್ ಇಲ್ಲಲ್ಲ ಆನ್ಲೈನ್ ಕ್ಲಾಸಸ್ ಇಲ್ವಾ ಇಲ್ಲ ನಾವು ಅಲ್ಲಿಂದ ಬೇರೆ ಸೆಪರೇಟ್ ಕೆಲಸಕ್ಕೆ ಹೋಗ್ತಿದ್ವಿ ಸೂಪರ್ ಆಯ್ತಾ ಕಾಫಿ ಟೀ ಎಲ್ಲ ನಿಮ್ದು ಉಲ್ಲಾಸ್ ಅವರೇ ಹೌದು ಕಾಫಿ ಆಯ್ತು ನಿಮ್ಮ ಟಿವಿ ನೋಡ್ತಾ ಇದೀವಿ ಕಾರ್ಯಕ್ರಮ ಸೂಪರ್ ಆಟದ ಬಗ್ಗೆ ನೋಡ್ತಾ ಇರ್ತೀರಾ ಆಟದ ಬಗ್ಗೆ ಚೆನ್ನಾಗಿ ಗೊತ್ತಿದ್ಯಾ ನಿಮಗೆ ಹೌದು ಹೌದು ನೋಡ್ತಾ ದಿನ ನೋಡ್ತೀವಿ ಕಾರ್ಯಕ್ರಮ ಇದು ದಿನ ಬರಲ್ಲ ವಾರದಲ್ಲಿ ಒಂದ್ ದಿವಸ ಮಾತ್ರ ಬರುತ್ತೆ ಅಲ್ಲ ವಾರದಲ್ಲಿ ಅಲ್ಲ ದಿನ ಒಂದೊಂದಲ್ವಾ ನಿಮ್ದು ಸೂಪರ್ ಸೊ ಆಟದ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಮೊಬೈಲ್ ಗೇಮ್ ಶೋ ಅಂತ ಹೌದೌದು ಗೊತ್ತಿದೆ ಆಟಡಕ್ಕೆ ಹೋಗೋಣ ಹೋಗೋಣ ಓಕೆ ನಮ್ಮ ಉಲ್ಲಾಸ್ ಅವರು ಡೈಲಿ ನಾನು ನೋಡ್ತಾ ಇರ್ತಾರಂತ ಅದೇ ಆಟಕ್ಕೆ ಹೋಗೋಣ ಅಂತ ಹೇಳಿದಾರೆ ಎಸ್ ನಿಜ ಸುಳ್ಳು ಅಂತ ಆಟಾಡೋದಲ್ಲಿ ಗೊತ್ತಾಗುತ್ತೆ ಮಾಸ್ಟರ್ಜಿ ನಿಮ್ಮ ಉಲ್ಲಾಸ್ ಅವರಿಗೆ ಯಾವ ಒಂದು ಮೊಬೈಲ್ ಬಂದಿದೆ ಅಂತ ಹೇಳಿ ಸೊ ಉಲ್ಲಾಸ್ ಅವರಿಗೆ ನಿಮಗೆ ಬಂದಂತ ಮೊಬೈಲ್ ಓಪೋ K7X 5G ಮೊಬೈಲ್ ಬಂದಿದೆ ಡಿಸ್ಪ್ಲೇ ಬಂದು 6.5 ಇಂಚಸ್ ಕ್ಯಾಮ್ರಾ ಬಂದು 48+8+2+2 ಮೆಗಾಪಿಕ್ಸೆಲ್ ರ್ಯಾಮ್ ಬಂದು 6 GB ಸಿಮ್ ಬಂದು ಡ್ಯುಯಲ್ ಸಿಮ್ ಇಷ್ಟೊಂದು ಫ್ಯೂಚರ್ಸ್ ಇರುವಂತ ಒಂದು ಮೊಬೈಲ್ ನ ಪ್ರೈಸ್ ಏನಾಗಿರಬಹುದು ಎಷ್ಟಿರ್ಬೋದು 22 ಯಾಕೆ 22 ಕರೆಕ್ಟ್ ಆಗಿ ರೌಂಡ್ ಫಿಗರ್ ಆಗಿ ಕೊಡ್ತಿದ್ದೀರಾ 22 ಅಂತ ಅಲ್ಲ ಇರಬಹುದು ಅಂತ ಅಂದಾಜು ಇರಬಹುದು ಅಂತ ಅಂದಾಜು ಅದ್ರೊಳಗೆ ಒಟ್ಟು ಸೊ 22 ಗಿಂತ ಮೇಲಿರಬಹುದು ಅಂತ ನಿಮ್ಗೆ ಗೆಸ್ ಇಲ್ಲ ಒಳಗಡೆ ಇರಬಹುದು ಅಂತ ಗೆಸ್ ಒಳಗೆ ಇರಬಹುದು ಅಂತ ಓಕೆ ಆಪ್ಷನ್ಸ್ ಹೋಗೋಣ ಹೋಗೋಣ ನೀವು ಕೇಳದಲ್ಲ ಆಪ್ಷನ್ಸ್ ಬೇಕು ಅಂತ ನಾನೇ ಕೇಳಬೇಕಾ ನಿಮ್ಗೆ ಆಪ್ಷನ್ಸ್ ಬೇಕಾ ಅಂತ ಅಲ್ಲ ನೀವು ಕೊಡ್ತೀರಲ್ಲ ಅಲ್ಲ ಗೊತ್ತು ಮಾಡ್ಕೊಂಡ್ಬಿಟ್ಟಿ ನಮ್ಮ ಕೆಲಸ ಸರಿ ಬಿಡಿ ನೀವು ಕೇಳೋದ ಬಿಡ ಮುಂಚಿತವಾಗಿ ನಾವೇ ಕೊಡ್ತೀವಿ ಮಾಸ್ಟರ್ ಜಿ ಆಪ್ಷನ್ಸ್ ಪ್ಲೀಸ್ ಸೊ ನೀವು ಗೆಸ್ ಮಾಡಿದ ಪ್ರಕಾರನೇ ಬಂದಿದೆ ನಿಮಗಿರುವಂತ ಮೊಬೈಲ್ ಓಪೋ K7X 5G ಮೊಬೈಲ್ ನಿಮಗಿರುವಂತ ಆಪ್ಷನ್ಸ್ ಬಂದು 16*90 16*90 ಬಂದಿದೆ ಈ ಸ್ಟಾರ್ ಪ್ಲಸ್ ಗೆ ಫಿಲ್ ಮಾಡಬೇಕಾಗಿರೋ ನಂಬರ್ 7924 ಈ 4 ನಂಬರ್ ಗಳಲ್ಲಿ ಯಾವ ಒಂದು ನಂಬರ್ ನ ಆ ಸ್ಟಾರ್ ಪ್ಲಸ್ ಗೆ ಹಾಕೋಣ ಅಂತ ನೀವು ಗೆಸ್ ಮಾಡ್ತಾ ಇದ್ದೀರಾ 7 9 ಯಾಕೆ 9 ಇರಬಹುದು ಅಂತ ಅಂದಾಜು ಏನಕ್ಕೆ ಅಂದಾಜು 9 ಅದ ನೀವು ಯಾವ್ದಾದ್ರು ಬಂದ್ಬಿಡಿ ಆಮೇಲೆ ನಮ್ಮಿಲ್ಲಿಂದ ಕಳಿಸ್ಬಿಡ್ತಾರೆ ಅಲ್ಲ ಅಷ್ಟು ಅಲ್ಲ ಸ್ವಲ್ಪ ಹಾಗೆ ಹಾಗೆ ಸ್ವಲ್ಪ ನೀವು ನಿಮ್ಮ ಒಂದು ಧೈರ್ಯದಲ್ಲಿ ಒಂದು ನೀವೊಂದು ನಿರ್ಧಾರ ತಗೊಳ್ಳಿ ಯಾವ್ದಿರ್ಬೋದು ಅಂತ ನೋಡೋಣ ಅಲ್ಲ ಎಲ್ಲಾನು ಕೊಟ್ಟಿದ್ರೆ ಯಾವ ಧೈರ್ಯ ತಗೊಳ್ಳೋದು ನಾವಿರೋದು ಧೈರ್ಯ ಕೊಡಕ್ಕೆ ನಾವಿರೋ ಧೈರ್ಯನ ಕಿತ್ಕೊಳಕ್ಕೆ ಏನ್ ಮಾಡೋಣ ಹೇಳಿ ಸೊ ಇಷ್ಟೊಂದು ಆಪ್ಷನ್ಸ್ ಕೊಟ್ಟಾಯ್ತು ಅದಕ್ಕೆ ಇನ್ನೊಂದು ಆಪ್ಷನ್ ಕೊಟ್ಟಾಯ್ತು ಯೋಚನೆ ಮಾಡಿ ಬೇರೆ ಯಾವ್ದಿದ್ಯಾ ಬೇ ಅಬ್ಬಾ ಏನಿದು ಅಂದ್ರೆ ಪ್ರಸಾದ ಎಕ್ಸ್ಚೇಂಜ್ ಆಫರ್ ಕೊಡ್ತಿದೀವ ನಿಮ್ಗೆ 9 ಇರ್ಲಿ 9 ಇರ್ಲಿ ಇಷ್ಟೊಂದು ಮಾತಾಡದ್ಮೇಲೆ 9 ಗೆ ಬಂದ್ರೆ ಕೊನೆಗೂ ಹೌದು ಸೊ 9 ಲಾಕ್ ಮಾಡೇ ಬಿಡಣ ಓಕೆ ಸ್ವಲ್ಪ ಜೋಶ್ ಅಲ್ಲಿ 9 ನ ಲಾಕ್ ಮಾಡಿ ಅಂತ ಹೇಳಿ ಲಾಕ್ ಮಾಡ್ತೀನಿ ಲಾಕ್ ಮಾಡಿ ನೋಡಣ ಕೀ ಕೊಡಿ
ಕೀ ಕೊಡಿ ಅಂದೆ. ಎಲ್ಲಿ ಕೊಡೋದಕ್ಕೆ? ಇವಾಗ ಲಾಕ್ ಅಂದ್ಮೇಲೆ ಕೀ ನಿಮ್ಮ ಹತ್ರ ತಾನೇ ಇರುತ್ತೆ. ಅಲ್ಲ ನಿಮ್ಮ ಹತ್ರ ಇರುತ್ತೆ ಅದು. ಹೌದಲ್ಲ, ಮಾಸ್ಟರ್ ಜಿನ ಕೇಳೋಣ ಇದೆಯಾ ಅಲ್ವಾ ಅಂತ. ಪಾಪ ಕಷ್ಟಪಟ್ಟು ಏನೋ ಒಂದ್ ಕರ್ಗೆ ಬಂದಿದ್ದಾರೆ. ಒಂಬತ್ತು ಉತ್ತರ ಏನಾಗಿರಬಹುದು ಅಂತ ಕೇಳಿಸ್ಲಾ ಮಾಸ್ಟರ್ ಜಿನ ಕೊಟ್ಬಿಟ್ರು. ಕೀ ನಮ್ ಕೈಯಲ್ಲಿ ಅವ್ರ ಕೈಯಲ್ಲಿದೆ ಅಂತ ನೋಡೋಣ. ಅಚ್ಚಚ್ಚೋ ಉಲ್ಲಾಸರ್, ಕೀ ನಮ್ಮ ಕೈಯಲ್ಲಿದೆ, ನಿಮ್ಮ ಹತ್ರ ತಪ್ಪಾಗಿದೆ. ಮತ್ತೊಮ್ಮೆ ಕೂಡ ಕಾಲ್ ಟ್ರೈ ಮಾಡಿ ಆಟಾಡಿಂದ ಕೂಡ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್, ಬಾಯ್ ಬಾಯ್. ತುಂಬಾ ಚೆನ್ನಾಗಿ ಆಟ ಆಡಿದ್ರು, ಪಾಪ ಎಲ್ಲೋ ಒಂದ್ ಕಡೆ ಮಿಸ್ ಆಗೋಯ್ತು. ನಾವೆಂತ ಮಾಡೋಣ, ಹೆಲ್ಪ್ ಮಾಡಂಗೂ ಇಲ್ಲ. ಎಲ್ಲ ಕೊಟ್ಟಿರ್ತೀವಿ ಅಲ್ಲೂ ಕೂಡ ಹೆಲ್ಪ್ ಮಾಡಿ ಅಂತ ಹೇಳಿದ್ರೆ ಸ್ವಲ್ಪ ಎಲ್ಲೋ ಮಿಸ್ ಆಗುತ್ತೆ. ಸೊ ನೆಕ್ಸ್ಟ್ ಟೈಮ್ ನಾನು ಕೂಡ ಹೆಲ್ಪ್ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ. ಆಕ್ಚುಲಿ ಮಾಡ್ತಾ ಇದೀವಿ, ಜಾಸ್ತಿ ಆಯ್ತು ಅಂತ ಫುಲ್ಲು ಅಂತ ಹೋಗ್ಬಿಡ್ತು. ಸೊ ನೋ ಪ್ರಾಬ್ಲಮ್, ನೀವೇ ಟ್ರೈ ಮಾಡಿ ಸಿಕ್ಕಾಪಡೆ ಸೂಪರ್ ಆಗಿ ಆಟಾಡೋಣ ಅಂತ ಕೂಡ ಹೇಳ್ತಾ, ನೀವು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಆಟಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ನಿಮ್ಮ ಟೀಮ್ ಅಲ್ಲಿ ಕಾಣಿಸ್ತೀನಿ ಅಂತ ನಂಬರ್ಗೆ ಪಟಪಟ ಅಂತ ಕಾಲ್ ಮಾಡಿ ಟಕಟಕ ಅಂತ ಆಟಾಡಿ. ಸುಮ್ನೆ ನೀವು ಪ್ರೈಸ್ ನ ಗೆಸ್ ಮಾಡಿ ನಾವು ಸೂಪರ್ ಒಂದು ಮೊಬೈಲ್ ನಿಮ್ ಕೈ ಕೊಡ್ತೀವಿ, ನೀವೇನಾದ್ರೂ ಲಕ್ಕಿ ಆಗಿ ವಿನ್ ಆದ್ರೆ ಅಂತ ಕೂಡ ಹೇಳ್ತಾ. ಹಾಗೆ ನೆಕ್ಸ್ಟ್ ಕಾಲ್ ಕೂಡ ರೆಡಿ ಇದಾರೆ, ಯಾರು ಅಂತ ನೋಡಿ ಬಿಡೋಣ. ಹಲೋ. ಹಲೋ, ಹಾಯ್, ನಮಸ್ಕಾರ. ಹಾಯ್, ನಮಸ್ತೆ. ನಿಮ್ಮ ಹೆಸರು? ಚಂದು. ಚಂದು, ಏನ್ ಮಾಡ್ಕೊಂಡಿರೋದು ಚಂದು ಅವರು? ಫಸ್ಟ್ ಇಯರ್ ಬಿಬಿಎ. ಓ ಚಂದು ಅವ್ರು, ನೀವಾ? ನೋಡಿದ್ರ ಚಂದು ಅಂದಿದ್ ಕೂಡ ಹೆಂಗ್ ಕಂಡಿರದ್ ಬಿಟ್ಟೆ. ಸೊ ಚಂದು ಅಲ್ಲಿ ಆಟ ಆಡ್ಬಿಟ್ಟು ಬಂದ್ರಾ? ಹೂನಾ? ಆಯ್ತಾ ಕಾಫಿ ಟೀ ಎಲ್ಲ ನಿಮ್ದು ಚಂದು ಅವ್ರೆ? ಇಲ್ಲ, ನಿಮ್ದು? ನಮ್ದು ಅಭ್ಯಾಸನೇ ಇಲ್ಲ. ಲಾಸ್ಟ್ ಅಲ್ಲಿ ಕೂಡ ಹೇಳ್ದೆ ನಿಮ್ಗೆ, ನಮ್ಗೆ ಅಭ್ಯಾಸ ಇಲ್ಲ ಅಂತ. ನೋಡ್ರ ನಾನು ಮರ್ತು ಬಿಟ್ರಿ, ನನಗೆ ಬೇಜಾರಾಯ್ತು. ನಾನು ಮತ್ತೆ ನಿಮ್ಗೆ ನೆನ್ಪಿಡ್ಲಿ ಇಟ್ಕೊಂಡಿರ್ತೀನಿ, ನೀವು ನನ್ನ ಮರ್ತು ಬಿಟ್ರಿ. ಇನ್ನೊಂದ್ ಸರಿ ನೆನ್ಪಲ್ಲಿ ಇಟ್ಕೊಳ್ತೀನಿ. ನೋಡ್ತೀನಿ, ಬರ್ತೀನಲ್ಲ ಇನ್ನ ನೆಕ್ಸ್ಟ್ ಸೋಮವಾರ ಬುಧವಾರ ಬರ್ತೀನಲ್ಲ, ನೋಡ್ತೀನಿ ಏನ್ ನೆನ್ಪಲ್ಲಿ ಇಟ್ಟಿರ್ತೀರಾ ಅಂತ. ಸೊ ಆಟದ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಚಂದ್ ಅವ್ರು, ಆಟಾಡಕ್ ಹೋಗೋಣ? ಓಕೆ, ಆಲ್ ದ ವೆರಿ ಬೆಸ್ಟ್ ಅಂತ ಕೂಡ ಹೇಳ್ತಾ, ಯಸ್ ಮಾಸ್ಟರ್ ಜಿ, ಚಂದ್ ಅವ್ರಿಗೆ ಒಂದು ಮೊಬೈಲ್ ಬಂದಿದೆ ಅಂತ ಹೇಳಿ. ಸೊ ಚಂದ್ ಅವರು, ನಿಮಗೆ ಬಂದಂತ ಮೊಬೈಲ್ ನಮ್ಮ ಲಾಸ್ಟ್ ಕಾಲರ್ ಆಟಾಡಿದ ಮೊಬೈಲ್ ಓಪೋ K7X 5G ಮೊಬೈಲ್ ಬಂದಿದೆ. ಡಿಸ್ಪ್ಲೇ ಬಂದು 6.5 inches, ಕ್ಯಾಮರಾ ಬಂದು 48+8+2+2 megapixel, ರ್ಯಾಮ್ ಬಂದು 6 GB, ಸಿಮ್ ಬಂದು ಡ್ಯುಯಲ್ ಸಿಮ್. ಇಷ್ಟೊಂದು ಫ್ಯೂಚರ್ಸ್ ಇರುವಂತ ಒಂದು ಮೊಬೈಲ್ ನ ಎಕ್ಸಾಕ್ಟ್ ಪ್ರೈಸ್ ಏನಿರಬಹುದು ಅಂತ ನೀವು ಗೆಸ್ ಮಾಡ್ತಾ ಇದ್ದೀರಾ? ಏನ್ ತುಂಬಾ ಗೆಸ್ ಮಾಡ್ತಿದ್ದೀರಾ? ಹೋಗ್ಲೇಬೇಕಾ? ಯಾಕೆ ಅಷ್ಟೊಂದು ಗ್ಯಾರಂಟಿ ಇಲ್ವಾ, ಕಾನ್ಫಿಡೆನ್ಸ್ ಇಲ್ವಾ? ಇಲ್ಲ ಇಲ್ಲ ಅಂತ ನಗ್ನಾಗ್ತಾನೆ ಹೇಳ್ತಿದ್ದೀರಾ. ಓಕೆ, ಈ ನಗುಗೆ ಒಂದ್ ಆಪ್ಷನ್ಸ್ ಕೊಟ್ಟೆ ಬಿಡೋಣ. ಯಸ್ ಮಾಸ್ಟರ್ ಜಿ, ಆಪ್ಷನ್ಸ್ ಪ್ಲೀಸ್. ಸೊ ನಿಮಗೆ ಬಂದಂತ ಆಪ್ಷನ್ 16*90. ಈ ಸ್ಟಾರ್ ಪ್ಲೇಸ್ ನಿಮಗೆ ಇರುವಂತ ಆಪ್ಷನ್ 7924. ಬಟ್ ನಿಮ್ ಲಕ್ಕಿ ಏನಪ್ಪ ಅಂತ ಹೇಳಿದ್ರೆ ಲಾಸ್ಟ್ ಕಾಲರ್ ಬಂದು 9 ನಂಬರ್ ಲಾಕ್ ಮಾಡಿ ಸೋತೋಗಿರೋದ್ರಿಂದ ನಿಮಗೆ ಇರುವಂತ ಆಪ್ಷನ್ 7-2-4. ಈ ಮೂರ್ ನಂಬರ್ಗಳಲ್ಲಿ ಯಾವೊಂದು ನಂಬರ್ ನ ಆ ಸ್ಟಾರ್ ಪ್ಲೇಸ್ ಗೆ ನೀವು ಫಿಲ್ ಮಾಡಿದ್ರೆ ಕರೆಕ್ಟ್ ಆಗಿ ಒಂದು ಉತ್ತರ ಬರುತ್ತೆ ಅಂತ ನೀವು ಗೆಸ್ ಮಾಡ್ತಾ ಇದ್ದೀರಾ? ಮಾಡ್ತಿದ್ದೀನಿ. ಇವತ್ತೆಲ್ಲಾ ಕಾಲರ್ ಲಕ್ಕಿ ನಂಬರ್ ಲಕ್ಕಿ ನಂಬರ್ ಅಂತ ಏನ್ ಮಾತಾಡಕ್ಕೆ ಬಿಡುತ್ತಿಲ್ಲ. ಓಕೆ, ನಿಮ್ಮ ಲಕ್ಕಿ ನಂಬರ್ ಲಾಕ್ ಮಾಡೇ ಬಿಡೋಣ. ಮಾಡಿ. ಓಕೆ ಮಾಸ್ಟರ್ ಜಿ, ನಮ್ಮ ಚೆಂಡು ಅಲ್ಲ ಚೆಂದೂದು ಲಕ್ಕಿ ನಂಬರ್ 4 ಅಂತೆ. ಆ 4 ನಂಬರ್ ಆಪ್ಷನ್ ಇರೋದ್ರಿಂದ 4 ನಂಬರ್ ಲಾಕ್ ಮಾಡ್ತಿದ್ದಾರೆ. ಈ ಉತ್ತರ ಸರಿಯಾಗಿದೆಯಾ ಅಥವಾ ಹೋಗ್ತಾ ಇದೆಯಾ ಅಂತ ಹೇಳಿ ನೋಡೋದು. ಏನಾಗಿರ್ಬೋದು ಚೆಂದು ಅವ್ರೆ? ಗೊತ್ತಿಲ್ಲ. ಗೊತ್ತಿಲ್ಲ, ಲಕ್ಕಿ ನಂಬರ್ ಅಂದ್ರಲ್ಲ ಸರಿಯಾದ್ರೆ ಇರ್ಬೋದು. ಅಯ್ಯೋ ತಪ್ಪ ಆಯ್ತು, ಹಂಗಂದ್ರೆ ಲಕ್ಕಿ ನಂಬರ್ ಇಲ್ವಾ? ಈ ಮೊಬೈಲ್ ಎಕ್ಸಾಕ್ಟ್ ಪ್ರೈಸ್ ಬಂದು 16,790 ರೂಗಳು ಮಾತ್ರ. ನಿಮ್ಮ ಹತ್ರ ತಪ್ಪಾಗಿದೆ, ದಯವಿಟ್ಟು ಬೇಜಾರು ಮಾಡ್ಕೊಬಿಡಿ, ಮತ್ತೊಮ್ಮೆ ಆಟಾಡಿ ಅಂತ ಕೂಡ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಾಲಿಂಗ್. ಹಾಗೆ ನಮ್ಮ ಕಾರ್ಯಕ್ರಮ ಕೂಡ ನಿಮ್ಮ ಟಿವಿಯಲ್ಲಿ ನೋಡಕ್ ಆಗ್ತಿಲ್ಲ, ಕರೆಂಟ್ ಹೋಯ್ತು, ಕೇಬಲ್ ಹೋಯ್ತು, ಏನೋ ಒಂದು ರೀಸನ್ ಬಂತಿಲ್ಲ, ಅಮ್ಮ ಬಂದು ಸೀರಿಯಲ್ ನೋಡ್ಬೇಕು, ಏನೋ ಒಂದು ಆಯ್ತು ಅಂತ ಹೇಳಿದ್ರು ಕೂಡ ನೀವು ನಮ್ಮ ಬೆಂಗಳೂರು ನಮ್ಮ ಬೆಂಗಳೂರು ಟಿವಿಯಲ್ಲಿ ಕೂಡ ಈ ಒಂದು ಲೈವ್ ಶೋ ಕೂಡ ಬರ್ತಾ ಇದೆ, Dial4D. ನೀವು ಆರಾಮಾಗಿ ಕೂಡ ಕೂತ್ಕೊಂಡು ಅಲ್ಲಿಂದ ಕೂಡ ಆಟಾಡ್ಬೋದು. ಇಲ್ಲ ನಿಮ್ಗೆ ಬೇಕು, ಅಯ್ಯೋ ನನಗೆ ಗೊತ್ತಪ್ಪ ಈ ಪ್ರೈಸ್ ಅಂತ ಹೇಳಿದ್ರೆ ನೀವು ಅಲ್ಲಿ ಕೂಡ ಕಮೆಂಟ್ರಿ ಮಾಡ್ಬೋದು. ಬಟ್ ನಿಮ್ಗೆ ಯಾವುದೇ ರೀತಿಯಾದ ಒಂದು ಪ್ರೈಸ್ ಆಗಲಿ ಸಿಗಲ್ಲ. ಸೊ ನೀವು ಆದಷ್ಟು ಕಾಲ್ ಮಾಡಿ ಮಾತಾಡಿದ್ರೆ ಮಾತ್ರ ನಿಮ್ಗೆ ಸೂಪರ್ ಆಗಿ ಒಂದು ಮೊಬೈಲ್ ಸಿಗುತ್ತೆ. ಬಟ್ ಕ್ಲಾರಿಟಿ, ನೀವು ಆಟಾಡುವಂತ ಮೊಬೈಲ್ ಸಿಗಲ್ಲ, ಬಟ್ ಸೂಪರ್ ಆಗಿ ಒಂದು ಮೊಬೈಲ್ ಸಿಗುತ್ತೆ ಅಂತ ಕೂಡ ನಾ ಹೇಳ್ತಾ ಇದ್ದೀನಿ. ಇಯರ್ಸ್ ಇನ್ನಷ್ಟು ಆಟಾಡಕ್ಕೆ ನೆಕ್ಸ್ಟ್ ಕಾಲ್ ಕೂಡ ರೆಡಿ ಆಗಿದ್ದಾರೆ. ಯಾರು ಅಂತ ನೋಡೇ ಬಿಡೋಣ. ಹಲೋ, ಹಲೋ, ನಮಸ್ಕಾರ.
ಸ್ವಲ್ಪ ಗಟ್ಟಿ ಮಾತಾಡ್ತೀರ, ಏನಂದ್ರೆ ಏನೋ ಕೇಳಿಸ್ತಿಲ್ಲ. ಹಲೋ ಹಲೋ, ನನ್ನ ವಾಯ್ಸ್ ಕೇಳಿಸ್ತಿಲ್ಲ ನಿಮ್ಗೆ? ನಿಮ್ ವಾಯ್ಸ್ ನಂಗೆ ತುಂಬಾ ಸಣ್ಣ ಕೇಳಿಸ್ತಿದೆ, ತುಂಬಾ ಲೋ ಕೇಳಿಸ್ತಿದೆ. ಹಲೋ, ಹಾ ಹೇಳಿ, ನಿಮ್ಮ ಹೆಸರು? ಸಿಂಧು. ಓಕೆ ಸಿಂಧು ಅವ್ರು, ಎಲ್ಲಿಂದ ಕಾಲ್ ಮಾಡ್ತಿರೋದು? ತುಮಕೂರಿಂದ. ಏನ್ ಮಾಡ್ಕೊಂಡಿರೋದು ಸಿಂಧು ಅವರು? ಎಷ್ಟು ವರ್ಷದಿಂದ? ಓಕೆ ಸೂಪರ್. ಆಟದ ಬಗ್ಗೆ ಚೆನ್ನಾಗಿ ಗೊತ್ತಿದ್ಯಾ ನಿಮ್ಗೆ? ಸುಡರಟ್ಟಾಗಿ ಆಟಡಕ್ ಹೋಗೋಣ ಸಿಂಧು ಅವರೇ. ಓಕೆ, ಆಲ್ ದ ವೆರಿ ಬೆಸ್ಟ್ ಅಂತ ಕೂಡ ಹೇಳ್ತಾ, ಎಸ್ ಮಾಸ್ಟರ್ ಜಿ, ನಿಮ್ಮ ಸಿಂಧು ಅವ್ರಿಗೆ ಬಂದಿರುವಂತಹ ಮೊಬೈಲ್ ಯಾವುದು ಅಂತ ಹೇಳಿ. ಸಿಂಧು ಅವ್ರಿಗೆ ನಿಮಗೆ ಬಂದಿರುವಂತಹ ಮೊಬೈಲ್ ಯಾವ್ದಪ್ಪ ಅಂತ ಹೇಳಿದ್ರೆ, ಟೆಕ್ನೋಫೋವಾ ಮೊಬೈಲ್ ಬಂದಿದೆ. ಡಿಸ್ಪ್ಲೇ ಬಂದು 6.80 inches, ಕ್ಯಾಮ್ರಾ ಬಂದು 16+2+2 megapixel, ರ್ಯಾಮ್ ಬಂದು 4GB, ಸಿಮ್ ಬಂದು ಡ್ಯುಯಲ್ ಸಿಮ್. ಇಷ್ಟೊಂದು ಫ್ಯೂಚರ್ ಇಸ್ ಅಂತ ಒಂದು ಮೊಬೈಲ್ ನ ಪ್ರೈಸ್ ಏನಾಗಿರಬಹುದು ಅಂತ ನೀವು ಗೆಸ್ ಮಾಡ್ತಾ ಇದ್ದೀರಾ? ನಿಮ್ ವಾಯ್ಸ್ ತುಂಬಾ ಸಣ್ಣ ಕೇಳಿಸ್ತಿದೆ, ಏನಾದ್ರು ಏನು ಕೇಳಿಸ್ತಿಲ್ಲ ನನ್ಗೆ. ಆಪ್ಷನ್ಸ್ ಬೇಕಾ? ಓಕೆ, ಆಪ್ಷನ್ಸ್ ಕೊಟ್ಟೆ ಬಿಡ. ತುಂಬಾ ವಾಯ್ಸ್ ಕಮ್ಮಿ ಇದೆ, ತುಂಬಾ ಮ್ಯಾನೇಜ್ ಮಾಡ್ಕೊಂಡು ಆಟಾಡ್ತಿದ್ದಾರೆ ಪಾಪ. ಆಪ್ಷನ್ಸ್ ಸಿಂಧು ಅವರು ನಿಮಗೆ ಬಂದಂತ ಆಪ್ಷನ್ ಏನಪ್ಪ ಅಂತ ಹೇಳಿದ್ರೆ, ಫಸ್ಟ್ ನಂಬರ್ ಸ್ಟಾರ್ ಆಗಿದೆ 999. ಆ ಸ್ಟಾರ್ ಪ್ಲೇಸ್ ಗೆ ಫಿಲ್ ಮಾಡ್ಬೇಕಾಗಿರೋ ನಂಬರು 1729. ಈ ನಾಲ್ಕು ನಂಬರ್ ಗಳಲ್ಲಿ ಯಾವೊಂದು ನಂಬರ್ ನ ಆ ಸ್ಟಾರ್ ಪ್ಲೇಸ್ ಗೆ ಹಾಕಿದ್ರೆ ಕರೆಕ್ಟ್ ಆಗಿರೋದು ಪ್ರೈಸ್ ಬರುತ್ತೆ ಅಂತ ಗೆಸ್ ಮಾಡ್ತಿದ್ದೀರಾ? ಒಂಬತ್ತ. ಯಾಕೆ ಒಂಬತ್ತು? ಏನು ಸೊ ಒಂಬತ್ತನ ಲಾಕ್ ಮಾಡೋಣ? ಓಕೆ, ಒಂಬತ್ತನ ಲಾಕ್ ಮಾಡಿ ಬಿಡೋಣ. ಎಸ್ ಮಾಸ್ಟರ್ ಜಿ, ಲಾಕ್ ದಿ ನಂಬರ್ 9. ಉತ್ತರ ಏನಾಗಿದೆ ಅಂತ ಹೇಳಿ. ಏನಾಗಿರ್ಬೋದು ಸಿಂಧು ಅವರೇ? ಕಂಗ್ರಾಚುಲೇಷನ್ ಸಿಂಧು ಅವರೇ, ಈ ಮೊಬೈಲ್ ಎಕ್ಸಾಕ್ಟ್ ಪ್ರೈಸ್ ಬಂದು 9999 ರೂಗಳು ಮಾತ್ರ. ನಿಮ್ಮ ಹೆಸರು ಕೂಡ ಲಕ್ಕಿ ಡಿಪ್ಪಕ್ಕೆ ಸೆಲೆಕ್ಟ್ ಆಗಿದೆ. ಕಾರ್ಯಕ್ರಮದ ಕೊನೆಯ ಹಂತದವರೆಗೂ ನೋಡ್ತಾ ಇರಿ ಅಂತ ಕೂಡ ಹೇಳ್ತಾ, ಹಾಗೆ ನೆಕ್ಸ್ಟ್ ಕಾಲ್ ಕೂಡ ರೆಡಿ ಇದಾರೆ ಯಾರು ಅಂತ ನೋಡೇ ಬಿಡೋಣ ಅಂತ ಹೇಳೋಷ್ಟ್ರಲ್ಲಿ ಏನಾಯ್ತು, ಸಿಂಧು ಅವರು ಕೂಡ ಸೂಪರ್ ಆಗಿ ಆಟ ಕೂಡ ಆಟ ಆಡಿದ್ರು, ಅವರು ಕೂಡ ಲಕ್ಕಿಯಾಗಿ ಅವ್ರ ಹೆಸರು ಕೂಡ ಬರಲಿ ಅಂತ ಕೂಡ ನಾವು ಹಾರೈಸ್ತಾ ಇರೋಣ. ಸೊ ಯಾರೆಲ್ಲ ವಿನ್ ಆಗಿದ್ರು ದಯವಿಟ್ಟು ಕಾರ್ಯಕ್ರಮದ ಕೊನೆಯ ಹಂತದವರೆಗೂ ನೋಡ್ತಾ ಇರಿ. ಲಕ್ಕಿ ಡ್ರಾದಲ್ಲಿ ನಿಮ್ಮ ಹೆಸರು ಏನಾದ್ರು ಬಂತು ಅಂತ ಹೇಳಿದ್ರೆ ನಿಮಗೆ ಸೂಪರ್ ಒಂದು ಮೊಬೈಲ್ ಕೂಡ ಸಿಗುತ್ತೆ ಅಂತ ಕೂಡ ಹೇಳ್ತಾ, ನೆಕ್ಸ್ಟ್ ಕಾಲ್ ಕೂಡ ರೆಡಿ ಇದಾರೆ ಯಾರು ಅಂತ ನೋಡೇ ಬಿಡೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಬೀಚ್ ಇಂದ ಮಾತಾಡೋದು. ಹೌದು, ಹೆಂಗೆ ಏನ್ ಮಾಡೋದು, ಊಟ ಮಾಡಿಲ್ಲ ಅದರಿಂದ ಕಿಡ್ನಿ ವರ್ಕ್ ಆಗಿಲ್ಲ. ಊಟ ಮಾಡ್ಕೊಂಡು ಕಿಡ್ನಿ ವರ್ಕ್ ಮಾಡಿಸ್ತೀನಿ. ಆಯ್ತಾಯ್ತು, ಊಟನೇ ಮಾಡಲ್ಲ, ಬರೀ ತೆಳ್ಳಗಿದ್ದೀರಲ್ಲ. ಹಂಗಂದ್ಬಿಟ್ರೆ ನಾಳೆಯಿಂದ ಆ ಕಡೆ ಬಂದ್ಬಿಡ್ತೀನಿ. ಆಯ್ತಾಯ್ತು, ಬನ್ನಿ ಬನ್ನಿ. ಸೊ ಊಟ ಕರೆಕ್ಟ್ ಆಗಿ ಮಾಡ್ಕೊಡ್ಬೇಕು ನಮ್ಗೆ. ಹಾ, ನೀವು ಬರೋದ್ ನೋಡಿ, ನಾವು ಹಾಕೋದೆಚ್ಚ ನೀವು ಬರೋದೆಚ್ಚ. ಖಂಡಿತವಾಗ್ಲೂ ಬರ್ತೀವಿ ಅಂತ ಹೇಳ್ತಾ ಗೀತಾ ಅವರೇ, ಲಾಸ್ಟ್ ಟೈಮ್ ಒಂದ್ ಗೀತೆ ಆಡ್ತೀನಿ ಅಂತ ಮಾತು ಕೊಟ್ರಿ. ಏನು ಗೀತಾ ಹಾಡ್ ಆಡ್ತೀನಿ ಅಂತ ಮಾತು ಕೊಟ್ರಿ ಅಲ್ಲ? ನಾನ್ ಹಾಡಿದ್ರಿ. ಇವಾಗ ನೀವು 550 ಇದು ಪ್ರೋಗ್ರಾಮ್ ಎಂಡ್ ಮಾಡ್ತೀರಲ್ಲ, ಇವಾಗ್ಲೇ ಎಂಡ್ ಮಾಡ್ತೀರಾ? ಹಂಗ ಅಂದ್ರೆ ಒಳ್ಳೆ ಸೌಭಾಗ್ಯ ಇವಾಗ್ಲೇ ಆಗ್ಬೇಕು ಹಾಡಿ. ಇಲ್ಲ, ಬರಲ್ಲ. ಸರಿ ಬಿಡಿ, ನಾ ಆಸೆ ಡೈಲಾಗ್ ಎಲ್ಲ ಹೇಳ್ತೀನಿ ಅಂತ ಮಾತು ಕೊಟ್ಟು ಹಿಂಗ್ ಮಾಡ್ಬಿಟ್ರಿ, ಪರವಾಗಿಲ್ಲ ಬಿಡಿ. ನೆಕ್ಸ್ಟ್ ಟೈಮ್ ಕಾಲ್ ಮಾಡ್ತಿರಲ್ಲ ಅವಾಗ ಮಾಡ್ತೀನಿ ನಿಮ್ಗೆ. ಇವಾಗ ಆಟದ ಬಗ್ಗೆ ಚೆನ್ನಾಗಿ ಗೊತ್ತಿದ್ಯಾ? ಗೊತ್ತಿದೆ. ಸೊ ಆಟಡಕ್ಕೆ ಹಂಗೆ ಹೋಗೋಣ ಗೀತಾ ಅವರೇ? ಹೋಗುವ. ಓಕೆ, ಎಸ್ ಮಾಸ್ಟರ್ ಜಿ, ಮಗೀತಾ ಅವ್ರು ಕೂಡ ಆಟಡಕ್ಕೆ ರೆಡಿ ಆಗಿದ್ದಾರೆ. ಅವ್ರಿಗೆ ಯಾವೊಂದು ಮೊಬೈಲ್ ಬಂದಿದೆ ಅಂತ ಹೇಳಿ. ಗೀತಾ ಅವ್ರಿಗೆ ಕೂಡ ಬಂದಂತ ಮೊಬೈಲ್ ಯಾವ್ದಪ್ಪ ಅಂತ ಹೇಳಿದ್ರೆ, ವಿವೊ Y51 ಮೊಬೈಲ್ ಬಂದಿದೆ. ಡಿಸ್ಪ್ಲೇ ಬಂದು 6.58 inches, ಕ್ಯಾಮ್ರಾ ಬಂದು 48+8+2 megapixel ಬಂದಿದೆ, ರ್ಯಾಮ್ ಬಂದು 8GB, ಸಿಮ್ ಬಂದು ಡ್ಯುಯಲ್ ಸಿಮ್. ಇಷ್ಟೊಂದು ಫ್ಯೂಚರ್ಸ್ ಇರುವಂತ ಒಂದು ಮೊಬೈಲ್ ನ ಪ್ರೈಸ್ ಏನ್ ಆಗಿರಬಹುದು ಗೀತಾ ಅವರೇ? ಇದಕ್ಕೆ ಸಾಧಾರಣ ನನ್ಗೆ ಗೊತ್ತಿಲ್ಲ. ಅಬ್ಬಾ, ಇಂತ ಒಂದು ಪ್ರೈಸ್ ಎಲ್ಲೂ ಕಂಡೇ ಇರಲಿಲ್ಲ ಗೊತ್ತಾ? 20 ಇರ್ಬೋದಾ? ಇಲ್ಲ, 20. ಓಕೆ, ಹಂಗಾದ್ರೆ ಗೊತ್ತಿಲ್ಲ ಅಂದ್ರೆ ಅದ್ಯಾವ್ದು ತಗೊಳ್ಳಿ? ಏನು, ಅದು ಸುಮ್ಮನೆ ಒಂದು
ನಮ್ ಮಕ್ಳಿಗೆಲ್ಲ ಗೊತ್ತಿರ್ತದೆ ಅಷ್ಟೇ. ಆಹಾ ಸರಿ, 24 ಲಾಕ್ ಮಾಡೋಣ. ಆಪ್ಷನ್ಸ್ ಬೇಡ, ಲಾಕ್ ಮಾಡೇ ಬಿಡೋಣ. ಆಪ್ಷನ್ ಬೇಕಲ್ಲ. ಇಲ್ಲ ಇಲ್ಲ, ಲಾಕ್ ಮಾಡೋಣ. ಕರೆಕ್ಟ್ ಆಗಿ ಹೇಳಿ, ಎಸ್ ಮಾಸ್ಟರ್ ಜಿ, 24 ಮಾಡಿ ಉತ್ತರ ಏನಾಗಿದೆ ಅಂತ ನೋಡೇ ಬಿಡೋಣ. ಹಾ ನೋಡುವ, ನೋಡೋಣ. ಹಾ ನೋಡುವ, 20,000 ಲಾಕ್ ಮಾಡ್ಲ? ಲಾಕ್ ಮಾಡಿ ನನಗೆ ಕೊಡ್ತೀರಲ್ಲ. ಆಹ್, ಏನ್ ಕೀನಾ? ಸೋ ಕೀ ಕೊಡೋ ಹೋದ್ರೆ ನಿಮ್ಗೂ ಬೇಡ ನಮ್ಗೂ ಬೇಡ, ಆಪ್ಷನ್ಸ್ ಕೊಡ್ತೀನಿ. ಕೀ ಕೊಡೋದಕ್ಕಿಂತ ಆಪ್ಷನ್ಸ್ ಕೊಡದೆ ಮೇಲ್ ನನಗೆ. ಎಸ್ ಮಾಸ್ಟರ್ ಜಿ, ಆಪ್ಷನ್ಸ್ ಪ್ಲೀಸ್. ಆಪ್ಷನ್ ಏನಪ್ಪ ಅಂತ ಹೇಳಿದ್ರೆ, 1*800 ಬಂದಿದೆ. ಓಕೆನಾ? ಆ ಸ್ಟಾರ್ ಪೇಸ್ಗೆ ಫಿಲ್ ಮಾಡ್ಬೇಕಿರೋ ಆಪ್ಷನ್ನು 5, 8, 3, 7. ಈ ನಾಲ್ಕು ನಂಬರ್ ಗಳಲ್ಲಿ ಯಾವೊಂದು ನಂಬರ್ನ ಸ್ಟಾರ್ ಪೇಸ್ಗೆ ಹಾಕಿದ್ರೆ ಎಕ್ಸಾಕ್ಟ್ ನಂಬರ್ ಬರುತ್ತೆ? 5, 8, 3, 7. ನಂಗೊಂದ್ ಸ್ವಲ್ಪ ಕ್ಲೂ ಕೊಡಿ ನೋಡುವ. ನಾನು ನಿಮ್ಮ ಹೆಸರು ಹೇಳಿ, ಒಂದ್ ಮೊಬೈಲ್ ಆದ್ರೆ ನನ್ನ ಹತ್ರ ಇರುತ್ತೆ ಅಲ್ಲ. ನನ್ ಮಗನ ಹತ್ರ ಒಂದೇ ಒಂದ್ ಮೊಬೈಲ್ ಇದೆ, ಏನು ಟಚ್ ಸ್ಕ್ರೀನ್ ಇದು. ಇಲ್ಲ, ನೀವ್ ಹೇಳಿದ 20,000 ಅಂದ್ರೆ ನಾನು 20,000 ಲಾಕ್ ಮಾಡಿದ್ರೆ ಏನಾಗ್ತಿತ್ತು ಕತೆ? ಹಂಗೆ ಸಿನೋರಿ. ಇನ್ನೊಂದ್ಸಲ ತೋರಿಸಿ ಆಪ್ಷನ್, ಯಾವ್ದೆಲ್ಲ ನಂಬರ್ ಇದೆ ಆಪ್ಷನ್? ನನ್ಗೂ ಮರ್ತೋಯ್ತು. ಮಾಸ್ಟರ್ ಜಿ ಅಂಚಿನ ಹೆಲ್ಪ್ ಮಾಡ್ತೀರಾ ಪ್ಲೀಸ್? 5, 8 ಇತ್ತು, ಮತ್ತೆ ಯಾವ್ದಿದೆ? 5, 8, 3, 7. ಏನಿದೆ ಹೇಳಿ ಇವಾಗ? ಇವಾಗ ಎಷ್ಟಾಗ್ಲಿ ಹೇಳಿ. ಗೀತಾ ಅವ್ರ ಹಿಂಗೆಲ್ಲ ಹೇಳಿದಾಗ ಇಲ್ಲಿಂದ ಹಿಂಗೆ ಹೋಗ್ಬಿಡ್ತೀನಿ, ಶೋ ಬಿಟ್ಬಿಟ್ ನಾನು. ಜೈ ಶ್ರೀಕೃಷ್ಣ, ಒಂದ್ ನಂಬರ್ ಹೇಳಿ ಈಗ. ನೀವೇ ಹೇಳಿ ಯಾವ್ದಂತ. ನಾನು 3 ನಂಬರ್ ಹೇಳ್ದೆ. ಯಾವ್ದು? ಅಬ್ಬಬ್ಬಾ, ಚಂದ ಮಾಡ್ತೀರಾ ಇವಾಗ. 5 ಇಲ್ಲ. ಓಕೆ, ಪಂಚಭೂತ ಲಾಕ್ ಮಾಡೋಣ. ನಿಮ್ಗೂ ಬೇಡ ನನ್ಗೂ ಬೇಡ ಯಾರಿಗೂ ಬೇಡ ಅಂತ 5 ನಂಬರ್ ಲಾಕ್ ಮಾಡೋಣ. ಎಸ್ ಮಾಸ್ಟರ್, ಈ 5 ಏನಾಗಿದೆ ಅಂತ ಹೇಳಿ. ರೈಟ್ ಆಗ್ಬೇಕು. ಅಯ್ಯೋ ರಾಮ ರಾಮ ಅಲ್ಲ, ಬರ್ಬಂದ್ ಕರ್ಕೊಂಡ್ ಹೋಗ್ಬಿಟ್ರು ಮೊಬೈಲ್ ನ. ಈ ಉತ್ತರ ತಪ್ಪಾಗಿದೆ. ಮತ್ತೆ ಕೂಡ ಕಾಲ್ ಮಾಡಿ ಆಟ ಆಡಿ, ಸಿಕ್ಕಾಪಟ್ಟೆ ಸೂಪರ್ ಆಗಿ ಆಟ ಆಡಿದ್ವಿ. ಥ್ಯಾಂಕ್ ಯು ಗೀತಾ ಅವ್ರ, ಇದೇ ರೀತಿ ಕಾಲ್ ಮಾಡಿ ಮಾತಾಡಿ ತುಂಬಾ ಖುಷಿ ಆಯ್ತು. ಪಾಪ ಎಲ್ಲೋ 5 ರಿಂದ ತಪ್ಪಾಗಿ ಹೋಯ್ತು, ಬಟ್ ನಿಜ ನನ್ಗೆ ಇಲ್ಲಿವರೆಗೂ ಈ ಒಂದು ಆಟದಲ್ಲಿ ಈ ಆಪ್ಷನ್ ಇಷ್ಟು ತಲೆ ಕೇಳಿಸ್ಕೊಂಡಿದ್ದ ನಾನು ಇವತ್ತೆ. ಸೊ ಎನಿವೇಸ್, ಒಳ್ಳೆ ಆಟ ಆಡಿದ್ರಿ. ಹಾಗೆ ಇವತ್ತಿನ ನೆಕ್ಸ್ಟ್ ಕಾಲ್ ಕೂಡ ರೆಡಿ ಇದಾರೆ ಯಾರು ಅಂತ ನೋಡೇ ಬಿಡೋಣ. ಹಲೋ. ಹಲೋ, ಹಾಯ್, ನಮಸ್ಕಾರ. ಹಾಯ್, ನಮಸ್ಕಾರ. ನಿಮ್ಮ ಹೆಸರು? ತಿಬ್ಬೇಗೌಡ. ಓಕೆ ಗೌಡ್ರೆ, ಲಾಸ್ಟ್ ಟೈಮ್ ಕೂಡ ಮಾತಾಡಿದ್ರಲ್ಲ. ಹೌದು. ಸೂಪರ್ ಅಂದ್ರೆ ಆಟದ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಆಟದ ಬಗ್ಗೆ ಚೆನ್ನಾಗಿ ಗೊತ್ತಿದೆಯಲ್ಲ. ಆಹಾ, ಏನ್ ಇಷ್ಟೊಂದ್ ಬ್ರೇಕ್ ಬ್ರೇಕ್ ಆಗ್ತಿದೆ ಗೌಡ್ರೆ, ಇದೀರಾ ಇಲ್ವಾ? ಇದೀನಿ. ಓಕೆ, ಆಟಡಕ್ ಹೋಗ್ಬಿಡೋಣ. ಹೋಗೋಣ. ಎಸ್ ಮಾಸ್ಟರ್, ಗೌಡ್ರಿಗೆ ಯಾವ್ದು ಮೊಬೈಲ್ ಬಂದಿಂದ ಪಟ ಪಟ ಅಂತ ಹೇಳಿ ಹಂಗೆ ಟಕ ಟಕ ಅಂತ ಓಡೋಗ್ಬಿಡೋಣ. ಫಾಸ್ಟ್ ಗೋದ್ರಿ ಮೊಬೈಲ್ ಯಾವ್ದಪ್ಪ ಅಂತ ಹೇಳಿದ್ರೆ, ಕ್ಯಾಮ್ರಾ ಬಂದು 48+8+2 ಮೆಗಾಪಿಕ್ಸೆಲ್, ರ್ಯಾಮ್ ಬಂದು 8 GB, ಸಿಮ್ ಬಂದು ಡ್ಯುಯಲ್ ಸಿಮ್. ಇಷ್ಟೊಂದು ಫ್ಯೂಚರ್ಸ್ ಅಂತ ಒಂದು ಮೊಬೈಲ್ ನ ಎಕ್ಸಾಕ್ಟ್ ಪ್ರೈಸ್ ಏನಾಗಿರಬಹುದು ಗೌಡ್ರೆ? ಅಕ್ಕ 19,000 ಆಗಿರ್ಬೋದು. ಅಕ್ಕ 19,000, 1,000 ಕಮ್ಮಿ ಕೊಟ್ಬಿಟ್ಟೆ. ಹಂಗ 17,000 ಇರ್ಬೇಕು. ಒಂದಕ್ಕೆ ಕಮ್ಮಿ ಮಾತ್ರ 17 ಹೋದ. ಓಕೆ, ಆಪ್ಷನ್ಸ್ ಹೋಗೋಣ. ಹೋಗೋಣ. ಓಕೆ ಮಾಸ್ಟರ್ ಜಿ, ಆಪ್ಷನ್ಸ್ ಪ್ಲೀಸ್. ಸೊ ನಿಮಗೆ ಬಂದಂತ ಆಪ್ಷನ್ ಬಂದು 1*800. ಆ ಸ್ಟಾರ್ ಪ್ಲೇಸ್ ಇರುವಂತ ನಂಬರ್ 5, 8, 3, 7. ಲಾಸ್ಟ್ ಕಾಲರ್ 5 ನ ಲಾಕ್ ಮಾಡಿ ಔಟ್ ಆಗಿರೋದ್ರಿಂದ ನಿಮಗಿರುವಂತ ಆಪ್ಷನ್ 8, 3, 7. ಈ 3 ನಂಬರ್ ಅಲ್ಲಿ ಯಾವೊಂದು ನಂಬರ್ ಲಾಕ್ ಮಾಡೋಣ ಅಂತ ಹೇಳ್ತಿದ್ದೀರಾ? 7 ಇರ್ಬೋದು ಅಕ್ಕ. 7 ಇರ್ಬೋದು. 7 ನ ಲಾಕ್ ಮಾಡಿ ಬಿಡೋಣ. ನೀವು ಕ್ಲೂ ಕೊಡಿ. ನೀವು 7 ಅಂತ ಹೇಳಿದ್ರೆ ಯಾಕೆ ಲಾಕ್ ಬೇಕು? 7 ಲಾಕ್ ಮಾಡ್ಬಿಡೋಣ. ನೀವು ಕ್ಲೂ ಕೊಟ್ರೆ ಅದನ್ನೇ ಲಾಕ್ ಮಾಡೋಣ. ನನಗೆ ಯಾಕೋ ಅದೇ ಅನಿಸಿದೆ, ಅದನ್ನೇ ಲಾಕ್ ಮಾಡ್ಬಿಡೋಣ. ನೀವು ಕ್ಲೂ ಕೊಡಿಯಪ್ಪ. ನೀವು ಕ್ಲೂ ಕೊಟ್ರಿ, 7 ಅಂತಾನೆ ಹೇಳ್ತಿದೀನಿ ತಾನೇ. ಇನ್ನೇನ್ ಬೇಕು ಕ್ಲೂ ನಿಮ್ಗೆ? ಕರೆಕ್ಟ್ ಹಂಗಾದ್ರೆ ಆನ್ಸರ್ ಹೇಳ್ಬಿಡ್ರಿ. ನಾನೇ ಲಾಟ್ ಆಡ್ಬೇಕು? ನೀವು ನಮ್ಗೆ ಹೆಲ್ಪ್ ಮಾಡ್ಬೇಕು. ನೀವು ಇಲ್ಲ, ಇವಾಗ 7 ಲಾಕ್ ಮಾಡ. ನಿಮ್ಗೂ ಬೇಡ ನಮ್ಗೂ ಬೇಡ. ಓಕೆ, ಲಾಕ್ ಮಾಡೋಣ. ಇಷ್ಟೊಂದು ಡೌಟ್ ಅಲ್ಲಿ ಗೌಡ್ರು ಹೇಳ್ತಾವ್ರಿ, ಏನಾಗಿದೆಯೋ ಭಗವಂತ ಕಾಣೆ ಅಂತ ಹೇಳ್ತಾ. ಎಸ್ ಮಾಸ್ಟರ್ ಜಿ, ಆ ಸ್ಟಾರ್ ಬೇಸ್ಗೆ 7 ನಂಬರ್ ಲಾಕ್ ಮಾಡಿ ಆಗಿರಬಹುದು ಅಂತ ಹೇಳಿ. ಸೊ ಗೌಡ್ರೆ ತಪ್ಪಾಗಿದೆ, ಮತ್ತೊಮ್ಮೆ ನೆಕ್ಸ್ಟ್ ಬಾರ್ ಆಟಾಡಿ ಅಂತ ಕೂಡ ಹೇಳ್ತಾ, ಒಳ್ಳೆ ಪ್ರಯತ್ನ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಇದೇ ಕಾಲ್ ಮಾಡಿ ಮಾತಾಡಿ ಅಂತ ಕೂಡ ಹೇಳ್ತಾ, ಈ ಮೊಬೈಲ್ ಎಕ್ಸಾಕ್ಟ್ ಪ್ರೈಸ್ ಬಂದು 18,800 ರೂಗಳು ಮಾತ್ರ ಅಂತ ಕೂಡ ಹೇಳ್ತಾ.
ಸೊ ಯಾಕೋ ಇವತ್ತು ಬಾಯಿ ಜಾಸ್ತಿ ತಿಕ್ತದ ಹಾಗೆ ಹೇಳ್ದಂಗೆ ಊಟ ಕಮ್ಮಿ ಮಾಡ್ಬಿಟ್ಟೆ ಅನ್ಸುತ್ತೆ. ಆ ಊಟ ಕಮ್ಮಿ ಆದ್ರೂ ನಿಮ್ಗೆ ಕೊಡೋ ಊಟದಲ್ಲಿ ಮಾತ್ರ ಇವತ್ತು ಕಮ್ಮಿ ಮಾಡಲ್ಲ. ಎಸ್ ಮ್ಯಾಜಿಕ್ ಗರ್ಲ್ ಮ್ಯಾಜಿಕ್ ಬೌಲ್ನ ಕೂಡ ತಂದಾಯ್ತು. ಇವತ್ತು ಆಟದಲ್ಲಿ ನಾಲ್ಕು ಕಾಲರ್ಸ್ ಲಕ್ಕಿ ಆಗಿ ವಿನ್ ಆಗಿದ್ದಾರೆ. ಈ ನಾಲ್ಕು ಕಾಲರ್ ಕೂಡ ಈ ಲಕ್ಕಿ ಡ್ರಾದಲ್ಲಿ ಒಬ್ಬನ ಕೂಡ ನಾನು ಸೆಲೆಕ್ಟ್ ಮಾಡಾಯ್ತು. ಯಾರಿರಬಹುದು, ಹೇಗಿರಬಹುದು ಅಂತ ನೋಡಿದ್ರೆ ನಮ್ಮ ಸಿಂಧು ಅವರು ಲಾಸ್ಟ್ ನಂಬರ್ 4667 ಕೂಡ ವಿನ್ ಆಗಿದ್ದಾರೆ. ಕಂಗ್ರಾಚುಲೇಷನ್ ಸಿಂಧು ಅವರೇ. ಸೊ ಇದೇ ರೀತಿ ಮತ್ತೊಮ್ಮೆ ಕಂಗ್ರಾಚುಲೇಷನ್ಸ್ ಅಂತ ಕೂಡ ಹೇಳ್ತಾ ಪಾಪ ಸಿಂಧು ತುಂಬಾ ದೂರದಿಂದ ಮಾತಾಡಿ ಸಿಕ್ಕಾಬಿಡಿ ಸೂಪರ್ ಆಗಿ ವಿನ್ ಆದ್ರಿ. ನಿಮ್ಗೂ ಕೂಡ ನಮ್ಮ ಬ್ಯಾಂಕಿನಿಂದ ಕೂಡ ಕಾಲ್ ಬರುತ್ತೆ, ದಯವಿಟ್ಟು ಆ ಕಾಲ್ನ ಕರೆಕ್ಟ್ ಆಗಿ ಆನ್ಸರ್ ಮಾಡಿ. ಯಾವ ರೀತಿಯಾದ ಒಂದು ಪ್ರೋಸೆಸ್ ಅಲ್ಲಿ ನಿಮ್ಮ ಮೊಬೈಲ್ನ ತಗೋಬೇಕು ಅನ್ನೋದನ್ನ ಕೂಡ ಕರೆಕ್ಟ್ ಆಗಿ ತಗೊಳ್ಳಿ ಅಂತ ಕೂಡ ಹೇಳ್ತಾ, ಬಟ್ ಕ್ಲಾರಿಟಿ ಮತ್ತೊಮ್ಮೆ ಕೂಡ ಹೇಳ್ತಿದ್ದೀನಿ, ನೀವು ಆಟಾಡಿರುವಂತ ಮೊಬೈಲ್ ಸಿಗಲ್ಲ, ಬಟ್ ಒಂದು ಬ್ಯೂಟಿಫುಲ್ ಆಗಿರೋ ಮೊಬೈಲ್ ಸಿಗೋದು ಅಂತ ಕೂಡ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸುವಂತ ಸಮಯ ಕೂಡ ಬಂದಾಯ್ತು. ಎಸ್ ಎಲ್ಲ ಮಾತಾಡಿದ್ರೆ ಸಿಕ್ಕಾಬಿಡಿ ಸೂಪರ್ ಆಗಿ ಮಾತಾಡಿದ್ರೆ ಆಗಲ್ಲ, ಲೈನ್ ಸಿಕ್ಕಿಲ್ಲ, ದಯವಿಟ್ಟು ಬೇಜಂತ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಮತ್ತೊಮ್ಮೆ ಮಗದೊಮ್ಮೆ ಆಟವನ್ನು ಆಡೋಣ. ಎಸ್, ನೆಕ್ಸ್ಟ್ ಬುಧವಾರ ಸೇಮ್ ಬೌಲಲ್ಲಿ ಸೇಮ್ ಬೇರೆ ಹೆಸರುಗಳ ಜೊತೆ ನಾನು ಬರ್ತೀನಿ. ಎಲ್ಲರಿಗೂ ಮಿಸ್ ಮಾಡ್ತೀರಿ, ಬ್ಲೆಸ್ ಮಾಡ್ತೀರಿ. ಸದ್ಯಕ್ಕೆ ಸಾನಿಂಗ್ ಆಫ್. ನಾನು ನಿಮ್ಮ ಪ್ರೀತಿ ಡಿಂಪಲ್ ಗರ್ಲ್ ವನಿತಾ ಟಾಟಾ, ಬಾಯ್.